ಇದರಿಗೂ ನೀವು ಮಾಡಿ ನಿಮ್ಮ ಗಲಾಟೆಯಿಂದ ಬಂದು ನೇತ್ರಗಳೆಲ್ಲ ಬೋಧಿಸಿಕೊಂಡು ಅವ್ರನ್ನ ಹೆಚ್ಚಿನ ನಿಧ ಮಾಡಿ ಇನ್ಮೇಲಾದ್ರು ನಿಮ್ ತಪ್ಪನ್ನು ತಿದ್ಕೊಂಡು ಕಾಲ ಬಿಟ್ಟರೆ ನಯನ ಇನಿಯ ಭಕ್ತಿಯಿಂದ ನಡ್ಕೊಂಡ್ರೆ ಅವ್ರು ಹೇಳ್ಕೊಡೋ ಪಾಠನೆಲ್ಲ ನೀವು ಗಮನಿಸ್ಕೊಂಡ್ರೆ ನಿಮಗೂ ಒಳ್ಳೆಯದು. ಕೃಷ್ಣಮೂರ್ತಿ ಚಾರ್ಯ ಅನಂತರಾಮು ಅಶ್ವನಾರಾಯಣ ಶೆಟ್ಟಿ ಉಪೇಂದ್ರ ವಿಶ್ವನಾಥ ಗೋಪಾಲ ಬಂದಿರೋದಾಗಿದೆಯಲ್ಲ ಯಾವ ಎರಡು ಕಾರಣ ಬೇಕು ಹೇಳಿದ್ರು ಸರಿ ತುಂಬಾ ಒಗ್ಗಟ್ಟಾಗಿದೆ ಆದ್ರೆ ಇದೇ ಒಗ್ಗಟ್ಟನ್ನ ಒಳ್ಳೆ ಕೆಲಸ ಮಾಡೋದನ್ನು ಉಪಯೋಗಿಸಿದ್ರೆ ಬಹಳ ಚೆನ್ನಾಗಿದೆ. ಈ ಚಿತ್ರ ಬರೆದಿರೋ ಹುಡುಗ ಚೆನ್ನಾಗಿ ಬರೀತಾನೆ ಆದ್ರೆ ಇದನ್ನ ಇನ್ನೂ ಬರೀಬಾರದು. ವಿರಾಮ ಸುತ್ತಲ ಅಭ್ಯಾಸ ಮಾಡಿದ್ರೆ ಒಳ್ಳೆ ಚಿತ್ರಗಳನ್ನು ಆಗಬಹುದು ಚತುರ್ಪಾಯಿ. ಅದು ಬಿಟ್ಟು ಪಾಠ ಕಲಿಯುತ್ತೆ ಅಂತ ಕ್ಲಾಸ್ ಬಂದಿರುವಾಗ ಬೇರೆ ವಿಷಯ ಗಮನ ಕೊಡ್ತಾರೆ. ಹೇಳಿ ಚರಿತ್ರ ಪುಸ್ತಕತೆಗಳು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತ ಇತಿಹಾಸದಲ್ಲೇ ಸುವರ್ಣ ಯುಗವೆಂದು ಖ್ಯಾತಿ ಪಡೆದ ಕಾಲ. ಕನ್ನಡ ಭಾಷೆ ಸಂಸ್ಕೃತಿಗಳು ಅಭಿವೃದ್ಧಿಗೊಂಡ ಕಾಲ. ಶ್ರೀ ವಿಜಯ ವಿದ್ಯಾರಣ್ಯರ ಸಲಹೆಯಂತೆ ಹಕ್ಕಬುಕ್ಕರು ಸುತ್ತಮುತ್ತಲೂ ಇದ್ದ ಪಾಳೆಯ ಪಟ್ಟುಗಳನ್ನು ತಮ್ಮ ವಶಪಡಿಸಿಕೊಂಡು ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ರಾಜ್ಯವನ್ನು ಆಳಿದರು.
ವಿಜಯನಗರದ ರಾಜರು ದಕ್ಷಿಣ ಭಾರತದಲ್ಲೆಲ್ಲ ಹಳೆಯ ಸ್ಮಾರಕಗಳನ್ನು ಶಿಲ್ಪಕೃತಿಗಳನ್ನು ಜೀರ್ಣೋದ್ಧಾರ ಮಾಡಿದರಲ್ಲದೆ ತಮ್ಮದೇ ಆದ ಕೆಲವು ಗಮನಾರ್ಹ ಶಿಲ್ಪಕೃತಿಗಳನ್ನು ನಿರ್ಮಾಣ ಮಾಡಿದರು. ನೀವು ಗಮನ ಇಟ್ಟು ಕೇಳಿದ್ರೆ ಎಲ್ಲರೂ ಎಷ್ಟು ಹೇಳ್ಕೊಟ್ರು ಅರ್ಥ ಆಗುತ್ತೆ. ಇಲ್ಲಿದ್ರೆ ನಾನು ಪಾಠ ಹೇಳ್ಕೊಟ್ರು ತಪ್ಪು ಹಾಗೆ ಹೇಳ್ಕೊಡಿ. ಸರಿ, ನಿಮ್ಮ ಮನೆ ನಿರ್ಮಲಾ, ನಿರ್ಮಲಾ, ನಿಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಬಂದ್ಬಿಟ್ರಲ್ಲ. ಅದ್ ನನ್ ತಪ್ಪಲ್ಲ ನಿಮ್ಮ ನೋಡು, ಎಲ್ಲ ಈ ಸೈಕಲ್ ದೆಸೆಯಿಂದ. ಯಾಕೆ ಬರ್ತೀರ ಅಂತೇನು? ಇಲ್ಲ, ಇದೆಲ್ಲ ನನ್ ಶಿಷ್ಯರ್ ಕ್ರಿಯವಾಡ. ಒಳ್ಳೆ ಶಿಷ್ಯರೇ ಸಿಕ್ಕಿದಾರ ನನಗೆ. ಹೊಸ್ಮೇಷ್ಟು ಅಂತ ನಿಮ್ಮನ್ನು ಗೋಡೆ ಹೇಳ್ಕೊಳಕ್ಕೆ ಪ್ರಾರಂಭ ಮಾಡ್ಬಿಟ್ರೇನೆ. ಹೊಸದ್ರಲ್ಲಿ ಎಲ್ಲ ಹುಡುಗರು ಹಾಗೆ ಎರಡು ದಿನ ಕಳೆದ್ರೆ ಸಾವಾಗೆ ದಾರಿ ಬರ್ತಾರೆ. ಸರಿ ಪಾಪ, ತುಂಬಾ ಸುಸ್ತಾಗಿದ್ದೀರಿ, ತಗೊಳ್ಳಿ. ಹಾ ಅದ್ ಸರಿ, ನಿಮ್ಗೆ ಹೇಗಿದೆ ಮನೆ ಅಕ್ಕ ಪಕ್ಕ ಎಲ್ಲ? ಮನೆ ತುಂಬಾ ಚೆನ್ನಾಗಿದೆ. ಪಕ್ಕದ ಮನೆಯವರು ತುಂಬಾ ಒಳ್ಳೆಯವರು ಕಣ್ರಿ. ಅವ್ರ ಹೆಸರು ಸಾವಿತ್ರಮ್ಮ ಅಂತ. ಅವ್ರ ಯಜಮಾನ್ರು ಪೋಸ್ಟ್ ಮಾಸ್ಟರ್ ಅಂತೆ. ನೀವ್ ಆ ಕಡೆ ಹೋದ ತಕ್ಷಣ ಬಂದು ನಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋದ್ರು. ಹಾ ಹಾ ಹಾ, ಇಲ್ವೇ ಮತ್ತೆ? ನಿಮ್ ಜೊತೆಲಿ ಯಾರು ಮಾತನಾಡೋ ಸಿಗ್ಲಿಲ್ಲ ಅಂದ್ರೆ ಗೋಡೆ ಜೊತೆಲೆ ಮಾತಾಡ್ಬಿಡ್ತೀವಿ. ಇನ್ನು ಅಕ್ಕಪಕ್ಕದವ್ರು ಸ್ನೇಹ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯವೇನು ಅಂತ. ಸರಿ ಸರಿ, ಹೀಗೆ ನನ್ ಹಾಸ್ಯ ಮಾಡ್ತಿರ್ತೀರೋ ಅಥವಾ ಬೆಳಿಗ್ಗೆನೆ ಪ್ರಾಮಿಸ್ ಮಾಡಿದಾಗೆ ಈ ಸಾಮಾನುಗಳನ್ನೆಲ್ಲ ಎತ್ತಿಡೋದಕ್ಕೆ ನನಗೆ ಸಹಾಯ ಮಾಡ್ತೀರಾ? ಓಹೋ, ಅದಕ್ಕೆ ಐ ಆಮ್ ರೆಡಿ. ನೀನ್ ನಡಿ. ಆ ಗ್ರಾಮ ಇಟ್ಬಿಡ. ಅಲ್ಲಿಟ್ಬಿಡೋಣ. ಹೌದು, ಅಲ್ಲೇ ಚೆನ್ನಾಗಿದೆ. ಈ ಕುರ್ಚಿನೇ ಇದು ಮಹಾ ಡೇಂಜರು. ಇದನ್ನು ಕೂತ್ಕೋಬೇಕಾದ್ರೆ ಸ್ಪೆಷಲ್ ನ್ಯಾಟ್ ಬೇಕು. ಬಂದವರೇನಾದ್ರೂ ಇದನ್ನು ಕೂತ್ಕೊಂಡ್ರೆ ಬೀಳೋದು ಗ್ಯಾರಂಟಿ. ಆದ್ರಿಂದ ಇದನ್ನು ಹೀಗಿತ್ತು ಅದು ಹಾಗೆ ಇದ್ದು ಬಂದವ್ರನ್ನ ಇಲ್ಲಿ ಕೂರಿಸಿ ನಾನು ಇಲ್ಲಿ ಕೂತ್ಕೋಬಹುದು. ಹೇಗೆ ಐಡಿಯಾ? ಬಹಳ ಚೆನ್ನಾಗಿದೆ. ತಗೊಳ್ಳಿ, ದಾರಿ ಪ್ರಯಾಣದಲ್ಲಿ ತಿನ್ಲಿಕ್ಕೆ ಅಂತ ಮಾಡಿ ತಿಂಡಿ. ಕೈ ಹೊಡ್ಕೊಂಡ್ಬಿಟ್ರೆ ಸರಿ, ನಿನ್ನಿಂದ ಅನುಕೂಲಕ್ಕಿಂತ ಅನಾಹುತನೇ ಆಗೋದು ಜಾಸ್ತಿ. ನಡಿ.
ನಿನಗೆ ಎಲ್ಲ ಅಭ್ಯಾಸ ಇಲ್ಲ ತಗೋ, ನಾನು ಹಾಕೋತೀನಿ. ಅಯ್ಯೋ ಈ ಪೇಟೆ ಬೇಡಂದ್ರೆ ನಿಮ್ಗೇನ್ ಚೆನ್ನಾಗ್ ಕಾಣಿಸಲ್ಲ, ಒಳ್ಳೆ ವಯಸ್ಸಾದವರಾಗಿ ಇದನ್ನೇ ಕಟ್ಕೊಳ್ತೀರಾ? ಹಾಗನ್ಬೇಡ್ರೆ, ಮೈಸೂರಿನ ರುಮಾಲಿನ ಕೀರ್ತಿ ನೀನೇನೇ ಬಲ್ಲೆ? ಅದೇ ನೋಡಿ, ನಿಮ್ಗೆ ಇದು ಚೆನ್ನಾಗ್ ಕಾಣಿಸಲ್ಲ, ಅದಕ್ಕೆ ಇದನ್ನೇ ಹಾಕೊಳ್ಳಿ. ಅಂತೂ ನನಗೆ ಟೋಪಿ ಹಾಕ್ಬೇಕು ಅಂತ ಸಂಕಲ್ಪ ಮಾಡ್ಬಿಟ್ಟಿದ್ದಿ. ನಡೀರಿ ನಡೀರಿ ರಾಣಿ ಸಾಹೇಬ್ರ ಅಪ್ಪಣೆ. ನಾನ್ಯಾಕ್ ಗೋಡ ಬರ್ಲ ಈಗ ಮನುಷ್ಯರು ಪ್ರಾಣಿಗಳು ಇವಕ್ಕೆ ಹೇಗೆ ಜೀವ ಇದೆಯೋ ಹಾಗೆ ಸತ್ಯಗಳಿಗೂ ಇದೆ. ನಮಗೆ ನೀರು ಗಾಳಿ ಬೆಳಕು ಇವುಗಳ ಅವಶ್ಯಕತೆ ಇದೆಯೋ ಹಾಗೆ ಅವರಿಗೂ ಇದೆ. ಒಂದು ಎರಡನೇದಾಗಿ ಅವರಿಗೂ ಇಷ್ಟ ನಮ್ಮಂತ ಹಳೆ ಹುಲಿಗಳೇ ಹುಡುಗನ್ನ ಹತ್ತು ಬಸ್ನಲ್ಲಿ ಇಟ್ಕೊಳ್ಳೋ ಕಷ್ಟ ಪಡ್ತಾ ಇದೀವಿ. ನಿಮಗೆ ಗೊತ್ತಲ್ಲ, ಆಗತ್ತ ಬಸ್ನಲ್ಲಿ ಗೋಣಿ ಹೋಗದ ಅನ್ನೋ ಹಾಗೆ ನೆನ್ನೆಯೋ ಮೊನ್ನೆಯೋ ಬಂದು ಇವುಗಳೆಲ್ಲ ಹುಡುಗನ ಹತ್ತು ಬಸ್ನಲ್ಲಿ ಇಟ್ಕೊಳ್ತಾರೆ. ಅಯ್ಯ ಇದೆಲ್ಲ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯ ಅನ್ನೋದನ್ನ ಸಾಧನೆ ತೋರಿಸ್ತಾ ಇದ್ದಾರಲ್ಲ ನಿಮ್ ಹಾಗಂತ ತಿಳ್ಕೊಂಡಿದ್ದೀರಿ ಅಷ್ಟೇ. ಇಷ್ಟು ಈಗಾಗಲೇ ಮೂರ್ನಾಲ್ಕು ಜನ ಮೇಲೆ ಇದ್ದಕ್ಕಿದ್ದಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು. ಹಾಗೆ ಇನ್ನು ಸ್ವಲ್ಪ ದಿವಸ ಹೋಗಿ ಬದುಕಿದ್ಯಾ ಬರ ಜೀವ ಅಂತ ಇವ್ರು ಇಲ್ಲಿಂದ ಹೇಳದೆ ಕೇಳದೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗದೆ ಹೋದ್ರೆ ನನ್ನ ಹೆಸರು ಸೀತಾಪತಿ ಅಂತ ಕರಿಬೇಡಿ. ಬೆಳಗ್ಗೆ ಅಲ್ಲ ಅಂದ್ರೆ ಇವ್ರು ಬೇಳೆ ಕಾಡು ಬೇಳೆ ಕಾಡು ಕಲ್ರ ಇವತ್ತು ಮನೆಯಲ್ಲಿ ಏನೇನು ಸಾಮಾನು ಇಲ್ಲ ಅಂತ ನನ್ನ ಹೆಂಡತಿ ಬೆಳಗಾಗಬೇಕು ರಿಪೋರ್ಟ್ ಮಾಡಬೇಕು. ತಿಂಗಳು ಪಾಣಿ ಇವತ್ತು ಖಾಲಿ ಐದು ರೂಪಾಯಿ ಕೊಟ್ಟಿದ್ದೀನಿ ಕೊಟ್ಬಿಡಿ ಐದು ರೂಪಾಯಿ ಸಾಲ ಅಂದ್ರೆ ಇರೋದೇ ಐದು ರೂಪಾಯಿ ತಗೊಳ್ಳಿ ಬನ್ನಿ. ಯಾಕೆ ರೂಪ ಲೆಕ್ಕಿದ್ದೀರಿ? ಎಲ್ಲ ಮನುಷ್ಯಗಳೇ, ನಮ್ಮ ಸೀತಾಪತಿಗಳಿಗೆ ಹುಡುಗರೆಲ್ಲ ಕಿತಾಪತಿ ಅಂತ ಇಟ್ಟಿರೋ ಅವರ ನಾಮ ಅನ್ವರ್ಥವಾಗಿದೆ. ಒಬ್ಬರು ಮುಂದೆ ಬರೋದು ಸಹಿಸೋದಿಲ್ವಲ್ಲ ಅವರು. ಹೀಗೆ ಪ್ರಪಂಚದಲ್ಲಿ ನಾನಾ ಥರ ಜನಗಳಿರ್ತಾರೆ, ಏನ್ ಮಾಡೋಕ್ಕಾಗುತ್ತೆ? ನೀವು ಬರ್ತೀರ ಮನೆಗೆ? ನಾ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಹೋಗ್ತೀನಿ. ಆಯ್ತು. ಹೃದಯ
ಮಾಡವ ತಟ್ಟಿದ ಮಾರ ಸುಧತಿಯ ಕೊರಳಲ್ಲಿ ಕಟ್ಟಿದ ನೀರ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ತಾವು ಹಾಡು ಪ್ರಾರಂಭಿಸಿದಾಗ ಅಲ್ವೇ ಇಂಥ ಮೋಸ ನೀನು ಮಾಡಬಹುದೇ? ಕೇಳ್ತೀಯ, ನಾನು ನಿನ್ನ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ ನುರುಗ್ಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೇಲಿ ಇಲ್ಲದೆ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ದೆ ಮತ್ತೇನು ಅಂತ. ಏನೇ, ನಾನು ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ಹಾಗೇನಿಲ್ರಿ, ಮನೆ ಕೆಲಸದಲ್ಲಿ ಹೊತ್ತೆ ಸಿಗ್ಲಿಲ್ಲ ಅಷ್ಟೇ. ಆಹಾ, ಈ ಸಮಯದಲ್ಲ ನಾನು ಕೇಳೋದಿಲ್ಲ. ಇವತ್ ನೀನ್ ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ಯ ಆದ್ರೆ ಹೋಗ್ಬಿಡ್ತೀನಿ ಅಷ್ಟೇ. ಹ್ಮ್, ಒಂದ್ ನಿಮಿಷ. ಇದು ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾವ ಬರುತ್ತೆ ನೋಡು.
ಚೆನ್ನಾಗಿತ್ತು, ಬಹಳ ಅಮೋಘವಾಗಿ ಹಾಡಿದ್ರು. ಆದ್ರೆ ತಾವು ಮಾತ್ರ ಘಟ ಬಾರಿಸುವಾಗ ಚತುರಸ್ತ್ರದಲ್ಲಿ 3 ಅಕ್ಷರ ತಳ್ಳೋದಕ್ಕೆ ಬದಲು 2 ಅಕ್ಷರ ತಳ್ಳಿ ತಾಳ ತಪ್ಪಿಬಿಟ್ರಿ. ಇನ್ನು ಸ್ವಲ್ಪ ಪಳಗ್ಬೇಕು, ಇನ್ನೊಂದು 4 ವರ್ಷ ಅಭ್ಯಾಸ ಮಾಡಿಬಿಟ್ರೆ. ನಾನು ಯಾರು ಅಂತ ತಮ್ಗೆ ಗೊತ್ತಿಲ್ಲ. ನಾವು ಈ ಊರಿಗೆ ಹೊಸಬ್ರು ಅಂತ ಇದೇ ತೋರಿಸುತ್ತೆ. ಆದ್ರೂ ನಮ್ಮ ಗುಗ್ಗುರು ನಿಮ್ಗೆ ಗೊತ್ತಿರಲೇಬೇಕು. ಗುಗ್ಗುರು ಅಂದ್ರೆ? ಅಂದ್ರೆ ನಮ್ಮ ಗುರುವಿಗೆ ಗುರು. ಭೈರವಿ ಸೀತಾರಾಮಯ್ಯ ಅಂದ್ರೆ ಎಲ್ಲೆಲ್ಲೂ ಪ್ರಸಿದ್ಧಿ. ಒಂದ್ ಸಲ ಕಲ್ಯಾಣಿಗೆ ಹಾಗಂದ್ರು ಅಂದ್ರೆ, ಭೈರವಿ ಸೀತಾರಾಮಯ್ಯ ಅಂತ ಇಟ್ಕೊಂಡು ಕಲ್ಯಾಣಿ ಯಾಕೆ ಹಾಡ್ತಾ ಇದ್ರು? ಭೈರವಿ ಅಂದ್ರೆ ರಾಗದಿಸ್ರಲ್ರಿ, ಅವರ ಅರ್ಧ ಬಂದ ಅನ್ವರ್ಥನಾಮ. ಅವ್ರಿಗೆ ಸಿಟ್ಟು ಬಂದ್ರೆ ಕಾಲ ಭೈರವಿ ಆಗ್ತಿದ್ರು. ಆದ್ರಿಂದ ಇವರೆಲ್ಲ ಭೈರವಿ ಸೀತಾರಾಮಯ್ಯನವರೇ ಅಂತ ಜನ ಕರೀತಿದ್ರು. ಸರಿ ಸರಿ. ತಮ್ಮ ಪರಿಚಯ? ನಾನು ಆ ಸೀತಾರಾಮಯ್ಯನವರ ಶಿಷ್ಯ, ಪಟ್ಟಾದಿ ರಾಮಯ್ಯನವರ ಪಟ್ಟದ ಶಿಷ್ಯ ಪಲ್ಲವಿ ಪ್ರಾಣೇಶ ಅಂತ. ಅಂದ್ರೆ ಅನುಪಲ್ಲವಿ ಚರಣ ಎಲ್ಲ ಬಿಟ್ಟು ಬರೀ ಪಲ್ಲವಿನೇ ಹಾಡ್ತೀರಿ ಅಂತ ಕಾಣುತ್ತೆ. ಆಗಲ್ರಿ, ರಾಗಕ್ಕೆ ಸಾತ್ತೂರು, ತಾನಕ್ಕೆ ಚಿತ್ತೂರು, ಪಲ್ಲವಿಗೆ ಆಲತ್ತೂರು. ನಾನು ಹುಟ್ಟೂರಿನಲ್ಲೇ ರಾಗ, ತಾನ, ಪಲ್ಲವಿ ಎಲ್ಲ ಸಾಧನೆ ಮಾಡಿದ್ದೀನಿ. ನಾನು ಹಾಡದ ರಾಗ ಇಲ್ಲ, ಬಾರಿಸದ ವಾದ್ಯ ಇಲ್ಲ, ಆದ್ರೆ ವಿದ್ಯೆ ಮಾತ್ರ ನೈವೇದ್ಯ. ಅದ್ಯಾಕೆ ಹಾಗೆ? ಮೊದಲಿನಿಂದ ನಾನು ಸಂಗೀತದಲ್ಲಿ ಮುಂದೆ, ಪಾಠದಲ್ಲಿ ಹಿಂದೆ, ಒಂದು ಚೂರು ತಲೆಗೆ ಹೋಗ್ತಾನೆ ಇರ್ಲಿಲ್ಲ. ನಮ್ಮಣ್ಣ ಗೋಪಾಲ ಸ್ಕೂಲ್ ಮೇಸ್ಟರ್ ಆದ್ರೂ ಕೂಡ ನನ್ನನ್ನು ಪಾಸ್ ಮಾಡಿಸೋಕಾಗಿಲ್ಲ. ಒಂದೇ ಕ್ಲಾಸ್ ನನ್ನ ಮುಖ ನೋಡಿ 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 ಬೇಜಾರಾಗಿ ಒಬ್ಬ ಮೇಸ್ಟರ್ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ಸರಿ, ಕಾರ್ಯ ವಿಪರೀತಕ್ಕೆ ಬಂತು ಅಂತ ನೀನು ಓದೋದ್ ಸಾಕು ಮಾಡು ಅಂತಂದ ನಮ್ಮಣ್ಣ. ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ. ಆವತ್ತಿಂದ ಸಂಗೀತ ಸಾಧನೆ ಮಾಡ್ತಾ ಇದ್ದೀನಿ. ಆ ಶಾರದಾದೇವಿ ಯಾವಾಗ ಒಲಿತಾಳೋ ಗೊತ್ತಿಲ್ಲ. ನಾಳೆ ಬರ್ಕೊಂಡ್ರೆ ಆಯ್ತು. ಅದಲ್ಲೇ ನಾಳೆ ಟೊಮೆಟೊ ಹಾಕಿ ಮಾಡ್ತಾರೆ ನೋಡು. ಯಾಕೆ ನಿಮ್ಗೆ ಇಟ್ಬಿಟ್ಟೆ? ನಿಮ್ಮ ನಿರ್ಮಲ ಏನಾಯ್ತು? ಯಾಕೆ ಈ ನೀರು ಸ್ವಲ್ಪ ಕುಡಿ. ನೀನು ಮೈಗೆ ಆಗದೆ ಇರೋದನ್ನ ಏನೋ ತಿಂದಿರ್ಬೇಕು, ಅದಕ್ಕೆ ಹೀಗಾಯ್ತು ಅಂತ ಕಾಣುತ್ತೆ. ಈಗೇನು ನೀನು ಊಟ ಮಾಡ್ತೀಯ ಹೇಗೆ? ಬೇಡಿಂದ್ರೆ ನಿಮಗೆ ಬಡಿಸ್ತೀನಿ, ಊಟ ಮಾಡಿ. ಏನ್ ಬೇಡ, ನೀನು ಹೋಗಿ ತಪ್ಪು ಮಲ್ಕೊ, ನಾನು ಬಡಿಸ್ಕೊಳ್ತೀನಿ. ನಾನು ಬಡಿಸ್ತೀನಿ ಊಟ. ನೋಡು, ಒಂದ್ ಸಲ ಹೇಳಿದ್ಮೇಲೆ ಮುಗಿದೋಯ್ತು, ಹೋಗು ಮಲ್ಕೊ. ನಾನು ತಪ್ಪಿದ ಮೇಲೆ ಹೋಗಿ ಹೊತ್ತಾಕಕ್ಕೆ ಮಸ್ತು ತಂದು ಬರ್ತೀನಿ. ಹಾಗೆ ಮಾಡು. ಸಾವಿತ್ರಮ್ಮನವರೇ, ಬನ್ನಿ ಬನ್ನಿ.
ಸ್ವಲ್ಪ ಹೆಚ್ಚಿಗೆ ಮೊಸರು ಬೇಕಾಗಿತ್ತು. ಅದಕ್ಕೆ ಈಗ ಇಷ್ಟು ಮೊಸರು ತಂದು ನೀನು ಯಾಕೂ ನನ್ನ ಮೈಗೆ ಹುಷಾರಿದ್ದೀನಿ. ನಮ್ ಯಜಮಾನ್ರು ಮೊಸರು ಇಟ್ಟಿದ್ದಕ್ಕೆ ಮರ್ತ್ಬಿಟ್ರು, ಬೆಳಗ್ಗೆ ಬೆಕ್ ಬಂದು ಎಲ್ಲ ಕೊಡ್ಕೊಂಡು ಹೋಗ್ಬಿಡ್ತು. ಮೈಗೆ ಏನಮ್ಮ, ಅದ್ಯಾಕೂ ಮೂರ್ನಾಲ್ಕು ದಿವಸದಿಂದ ಮೈಗೆ ಹುಷಾರಿದ್ರು, ಊಟನೇ ಸೇರ್ತಾ ಇಲ್ಲ, ಏನ್ ತಿಂದ್ರು ವಾಂತಿ ಆಗ್ಬಿಡುತ್ತೆ. ಓ ಆಯ್ತು, ಇದಕ್ಕೆಲ್ಲ ಯೋಚನೆ ಮಾಡ್ಬಿಡಮ್ಮ, ಇದೆಲ್ಲ ಸರ್ವೇ ಸಾಧಾರಣ. ಏನದು ಸರ್ವೇ ಸಾಧಾರಣವಾಗಿರೋದು? ಬನ್ನಿ ಕಮ್ಮಾರೆ. ಏನಿಲ್ಲ ಇಷ್ಟೇನೆ, ಇದಕ್ಕೆ ಇಷ್ಟು ಇದ್ದು ಏನಿಲ್ಲಮ್ಮ, ನಿಮ್ ಮಗುವಿನ ತಾಯಾಗೋದಕ್ಕೆ ಇದೆಲ್ಲ ಲಕ್ಷ್ಮಿ ಇಲ್ಲ ಅಷ್ಟೇ. ನಾನು ಬರ್ಣ ನಿಮ್ಮಲ್ಲ ಬೇಜಾರಾದ ಬಾಂಗಾಗ ಬರ್ತಾ ಇರಮ್ಮ. ಮನಸೋತು ಬಂದಿದ್ದನು ಎಲೆ ಮಾನವತಿ, ಮೌನವಾಗಿ ಹೇಗೆ ಮಾತಾಡೇ ಸತಿಯು, ಅಳೆಯಲಾರನು ನಾನು ನಿನ್ನ ಮನಸ್ಸಿನ ಆಳ, ಹೇಳಬಾರದೆ ಎಲೆಯ ನಿನ್ನ ಬಾಳಿನ ಕೋಲ. ಬಹಳ ಸರಳವಾಗಿದೆ, ಕಲ್ಪನೆ ಕೂಡ ತುಂಬಾ ಹುಟ್ಟಿದೆ. ಏನು ವಾಸುದೋ ಏನು ಕಲ್ಪನಾ, ಈಗಿನ ಕಾಲದಲ್ಲಿ ಪೆನ್ ಹಿಡಿಯೋಕೆ ಬರದೇ ಇರೋರೆಲ್ಲ ಪದ್ಯ ಬರೀತಾರೆ, ಕಾದಂತ ಗೊತ್ತಿದೆ ಇರೋರೆಲ್ಲ ಕಾವ್ಯ ಬರೀತಾರೆ. ಅಗೋ ನೋಡು ಚಂದ್ರಬಿಂಬ ಆಗೋ ನೋಡು ಅಂದ್ರೆ ಕಂಬ, ಇದು ಒಂದು ಕವಿತ್ವ, ಅದನ್ನು ಬರೆದವನು ಒಬ್ಬ ಕವಿತ್ರಿ. ಅದೇ ಹಿಂದಿನ ಕಾಲದವ್ರ ವಿಷಯ ತಗೊಂಡ್ವಿ, ಒಂದೊಂದು ಪದ್ಯನು ಬರ್ತಿದ್ದಾರೆ ಆಚೆ, ಏನು ಮಜಬೂತ ಬರ್ತಿದ್ದಾರೆ. ರೇ ಓದ್ತೀನಿ ಕೇಳು. ಜೀವನಿತೆಯ ರಸನೆ ವಿಮಲ ಜೀವ ಪೀತನ ಪೀಠನೆ, ಜೀವ ಪೀಠನ ಪೀಠನೆ ಅಲ್ಲ ರಾಜೀವ ಪೀಠನ ಪೀಠನೆ ಅಂತ ಓದ್ಬೇಕು. ನನಗೆ ಹೇಳ್ಕೊಳಕ್ ಬರ್ತಾ ಇದ್ದೀರಿ, ನನ್ನ ಸರ್ವಿಸ್ ನಿಮಗೆ ಗೊತ್ತಿದೆಯಲ್ರಿ, ಹದಿನೈದು ವರ್ಷದಿಂದ ಓದ್ತಾ ಇದ್ದೀನಿ, ಇದನ್ನ ಇನ್ನು ಅರ್ಥ ಮಾಡ್ಕೊಳಕ್ ನನ್ ಕೈಲಾಗ್ತಾ ಇಲ್ಲ. ಪದ್ಯ ಅಂದ್ರೆ ಇದು ಕಳ್ದಿ ಇದು ಕಾವ್ಯಗಳು ಚೆನ್ನಾಗಿಲ್ಲ ಅಂತ ಯಾರು ಅನ್ನೋಲ್ಲ ಚಿತ್ತಾಪಟ್ಟಿಗಳು. ಹಿಂದೆ ಆಗಿನ ಕಾಲದಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡಿ ಕಾವ್ಯಗಳನ್ನ ರಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಈ ರಾಕೆಟ್ ಯುಗದಲ್ಲಿ ದೊಡ್ಡ ಕಾವ್ಯಗಳನ್ನ ಓದೋದಕ್ಕೆ ಜನರಿಗೆ ಸಾಕಷ್ಟು ಸಮಯವೂ ಇಲ್ಲ, ತಾಳ್ಮೆಯೂ ಇಲ್ಲ. ಆದ್ರಿಂದ ಅವರಿಗೆಲ್ಲ ಸುಲಭವಾಗಿ ಅರ್ಥ ಆಗೋ ಹಾಗೆ ಸಾಹಿತ್ಯ ರಚನೆ ಆಗಬೇಕು ಅಂತ ಅಷ್ಟೇ. ನಾವು ದೊಡ್ಡವರು ಏನೋ ನನ್ನ ಮನಸ್ಸಿಗೆ ತೋರಿದ್ದನ್ನು ಹೇಳಿದೆ ಅನ್ನಿಸ ಭಾವಿಸ್ಬೇಡಿ. ಏನೋಪ್ಪ ಈ ಜನಾಂಗದ ವಿಷಯನೇ ನನಗೆ ಅರ್ಥ ಅಲ್ಲ, ನನಗೆ ಈ ಊರಿಗೆ ನಾವು ಒಬ್ರಿಗೊಬ್ರಿಗೆ ಅನ್ಯೋನ್ಯತೆಯಿಂದಿರ್ಬೇಕು, ಕಷ್ಟದಲ್ಲಿ ಪರಸ್ಪರ ಸಹಾಯ ಮಾಡ್ತಾ ಇರ್ಬೇಕು. ಅಲ್ಲಿ ಮುಟ್ಟೆ ಐದು ರೂಪಾಯಿ ಇದ್ರ ಕೊಡಿ ಸಂಬಳ ಬರ್ತೀವಿ. ಆನಂದ್ರೆ ಏನಂದ್ರೆ ನಾವ್ ಈ ಊರಿಗೆ ಬಂದು ಇಷ್ಟು ದಿವಸ ಆಯ್ತಲ್ಲ, ಒಂದಿನಾರು ಹೊರಗಡೆ ಸುತ್ತಾಡಕ್ ಹೋಗಿದ್ದೀವೇನೋ, ನನಗೂ ಬೆಳಗ್ಗಿಂದ ಒಬ್ಳೇ ಕೂತು ಕೂತು ಬೇಜಾರಾಗಿರುತ್ತೆ. ಎಲ್ಲಾದ್ರೂ ಹೋಗೋಣ ಅಂದ್ರೆ ನೀವು ಮನೆಗೆ ಬರೋ ಹೊತ್ತಿಗೆ ಸುಸ್ತಾಗಿ ಬಂದಿರ್ತೀರಿ. ಹೀಗೆ ಆದ್ರೆ ನಾವು ಎಲ್ರ ಹಾಗೆ ಸಂತೋಷವಾಗಿ ಸುತ್ತಾಡ್ಕೊಂಡು ಬರುದು ಯಾವಾಗ ಹೇಳಿ? ಶುರು ಮಾಡಿದೆ ನಿನ್ ಲೆಕ್ಚರ್ನ ಯಾಕೆ? ನನ್ ಮಾತು ಅಂದ್ರೆ ನಿಮ್ಗಷ್ಟು ಬೇಸರವೇನು? ಬೇಸ್ರಂತೇನಲ್ಲ, ನಾನು ಈ ಪೇಪರ್ನೆಲ್ಲ ಕರೆಕ್ಟ್ ಮಾಡೋವರೆಗೂ ಸ್ವಲ್ಪ ಬಾಯಿಗೆ ಬೀಗ ಹಾಕು ಅಂತ ಹೇಳಿದೆ ಅಷ್ಟೇ. ನನ್ನಂತವಳು ಯಾಕೆ ಮದ್ವೆ ಆದ್ರೆ? ನೀವು ಯಾರನ್ನಾದ್ರೂ ಮೂಗಿನ ಮದ್ವೆ ಆಗ್ಬೇಕಿತ್ತು. ಕೊಟ್ಟು ಬೇಡ ನೀನು, ಈಗೇನು ನಿನ್ ಹೊರಗಡೆ ಸುತ್ತಾಡೋದು ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ? ಆಲ್ರೈಟ್, ನಾಳೆ ಹೇಗೂ ಸ್ಕೂಲ್ಗೆ ರಜಾ, ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಮನಸ್ತೃಪ್ತಿ ಆಗೋವರೆಗೂ ಸುತ್ತಾಡ್ಕೊಂಡು ಬರೋಣ. ಇನ್ನೇನು? ಸರಿ ತಗೊಳ್ಳಿ. ನೋಡ್ರಿ ಹುಡುಗ ಬರ್ದಿರೋ ಉತ್ತರ, ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅಂದ್ರೆ ಪೆಟ್ರೋಲ್ ಕಾಯಿಂದ ಸಿಗುತ್ತೆ ಅಂತ ಬರ್ದಿದ್ರು.
ಹುಳಿ 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 ಹೋಯ್ತು ನನ್ನ ಹಲ್ಲು. ಲೇ ಆ ಹುಳಿ ಹಣ್ಣಿನ ಹಾಲು ಚಪ್ಪರಿಸ್ಕೊಂಡು ತಿಂತ ಇದೆಯಲ್ಲ ಈ ಹುಳಿ ಪಳಿ ಹಾಳು ಮುಳು ತಿನ್ನೋ ಹೊತ್ತು ತಾನೆ ವಾಂತಿ ಮಾಡ್ಕೊಂಡೆ ನೀನು. ಇಲ್ಲಿ ಯಾವುದಕ್ಕೆ ನಾನು ಹುಳಿ ಇಲ್ಲ ನಿರ್ಮಲ ನಿಮ್ದು ಪಕ್ಕ ಫೋಟೋ ತೆಗಿಲ್ಲ ಆ ಕಡೆ ಹೋಗೋಣ ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿದೆ ಅಲ್ಲ ಇಲ್ಲ ಮಿಸ್ ನಿಮ್ಮ ಎಲ್ಲಿ ಸರಿ ಅನಿಸ್ತೀರ ಸ್ವಲ್ಪ ಹೀಗ್ತಿರ್ಗು ಹಾಗೆ ಎಲ್ಲಗೂ ಮತ್ತೆ ಸರಿ ಕ್ಲಿಕ್ ವೆರಿ ಗುಡ್ ಅಲ್ಲಿ ಹೋಗಿ ಫೋಟೋ ತೆಗೆಯೋಣ ಹಾಗೆ ಬಿಗಿಯಾಗಿ ನಿಂತ್ಕೋಬಾರ್ದು ನ್ಯಾಚುರಲ್ ಆಗಿ ನಿಂತ್ಕೋ ಹಾಗೆ 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 ನಿಂತ್ಕೋ ನನ್ ಪ್ರಾಣದ ಮೇಲೆ ಎಷ್ಟೊಂದು ಅಕ್ರಿಯೆ ನಿಮ್ದು ಅಲ್ವೇ ಮತ್ತೆ ಎಷ್ಟಾದ್ರೂ ನೀನ್ ನನ್ನ ಅರ್ಧಾಂಗಿ ಒಂದು ಕ್ಷಣ ಕೂಡ ನನ್ನಿಂದ ನೀನ್ ಬಿಟ್ಟಿರೋದು ಸಾಧ್ಯವಿಲ್ಲ ಅಂದ್ಮೇಲೆ ಅಕ್ರೆ ಇರ್ಬೇಕಾದ ನ್ಯಾಯ ತಾನೆ ಹೊಗಳ್ಬೇಕಾಗಿ ಸುತ್ತಾಡಿ ಸಾಕು ಸ್ವಲ್ಪ ವಿಶ್ರಾಂತಿ ತಗೋಣ ತಾನೆ ವಿಶ್ರಾಂತಿ ತಗೋಣ ದಯಮಾಡಿ ದಯಮಾಡಿ ಹತ್ತು ಪೈಸೆ ಕಡಲೆ ಬೀಜ ಹತ್ತು ಪೈಸೆ ಮಾವಿನ ಕಂಚೂರು ನಾವ್ ಯಾವಾಗ ಹೋಗೋದು ಅಂತ ಹೋಗಿದ್ರೆ ನಿಮ್ಗೆ ಯಾವಾಗ್ಲೂ ಹುಡುಗ್ರೆ ಏನ ನನ್ ಮಗು ಏನ್ ಹೆಚ್ಚಿಡೋಣ ಅಂತ ನಿನ್ನ ಆಸೆ ಹುಡುಗ ಬೆಳಗ್ಗಿಂದ ಒಂದೇ ಸಮಯ ತೀರ್ಸ್ಕೊತಾ ಇದ್ದಾನೆ ನನಗಂತೂ ಕೇಳಿ ಕೇಳಿ ತಲೆನೋವು ಬಂದ್ಬಿಟ್ಟು ನೀವಾದ್ರೂ ಅವನಿಗೆ ಸ್ವಲ್ಪ ಹೇಳ್ಬಾರ್ದೆ ಮಾಡ್ತಿದ್ದೀರಿ ಅಂತ ಕಾಣುತ್ತೆ ಅದೇನದು ಸಂಗೀತದಿಂದ ಸಸ್ಯಗಳನ್ನ ಬೆಳೆಸೋಕೆ ಸಾಧ್ಯ ಅನ್ನೋದನ್ನು ಸಾಧಿಸೋಕೆ ಪ್ರಯತ್ನ ಮಾಡ್ತಾ ಇದ್ರು ನೋಡು ಈ ಗಿಡ ಬೆಳೆದಿದ್ದ ಈಗಾಗಲೇ ಎರಡು ಅಂಗ ಬೆಳೆದು ಬಿಟ್ಟಿದೆ ಈ ಸಂಗೀತಕ್ಕೆ ಶಕ್ತಿ ಇದೆಯೇ ಇದೇನು ಮಹಾ ಶುದ್ಧ ಸ್ವರ ಹಿಡಿದು ಹಾಡಿದ್ರೆ ಕಲ್ಲನ್ನು ಕರಗಿಸಬಹುದು
ಮಣ್ಣ ಇದ್ದಾನಲ್ಲ ಮಹಾ ಹಠವಾದಿ ಕಲ್ಲಿನಂಥ ಮನಸ್ಸು. ನಾನು ಸಂಗೀತಕ್ಕೂ ಸಿನಿಮಾಕ್ಕೂ ಹೋಗ್ಬೇಕಂತಂದ್ರೆ ಮೊದಲು ಬೇಡ ಅಂತಾನೆ, ಆಮೇಲೆ ಹಾರ್ಮೋನಿಯಂ ಹಿಡಿದು ಒಂದು ಸ್ವರ ಹಿಡಿದು ಹಾಡಿದ್ರೆ ಸಗೋತಮ ಅಂತ ಎಷ್ಟು ಬೇಕಾದ್ರೂ ಹಣ ಕೊಟ್ಟು ಕಳಿಸ್ತಾನೆ. ಅಷ್ಟು ಧಾರಾಳ ಬುದ್ಧಿ ಬಂದ್ಬಿಡುತ್ತೆ. ಅಷ್ಟೇ ಸರ್, ಸಂಗೀತದಿಂದ ಫಸ್ಟ್ ಕಂಟ್ರೋಲ್ ಊರ್ಕ್ ಗೆಸ್ಟ್ ಕಂಟ್ರೋಲ್ ಮಾಡಬಹುದು. ಒಂದ್ಸಲ ಊರಿಂದ ಬಂದ ನೆಂಟರು ವಾರಗಟ್ಟಲೆ ಠಿಕಾಣಿ ಹಾಕ್ಬಿಟ್ರು, ಹೊರಡ ಸೂತ್ರಿನ ಕಾಣಲಿಲ್ಲ. ಮನೆಗೆ ಉಪಾಯ ಮಾಡಿ ಹಾರ್ಮೋನಿಯಂ ಸೂತಿ ಹಿಡಿದು ಆಗಿನ ರಾಗಷ್ಟೊಂದು ಆರಾಧನೆ ಮಾಡಿದೆ ನೋಡ್ರಿ, ಅತಿಥಿಗಳೆಲ್ಲ ಇದ್ದಕ್ಕಿದ್ದಾಗೆ ನಾಪತ್ತೆ. ಅಂತೂ ತುಂಬಾ ರಿಸರ್ಚ್ ಮಾಡ್ತಿದ್ದೀರಿ. ಆಗ್ಬಹುದು ನೋಡಿ, ದಯವಿಟ್ಟು ಅದನ್ನ ಸ್ವಲ್ಪ ಮೆಲ್ ಮೆಲ್ಲಿಗೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಮ್ ಮನೆ ಗಿಡಗಳೆಲ್ಲ ಆವಾಗ ಸೂರ್ ನೆತ್ರಿಗೆ ಬೆಳೆದಿದೆ. ಸರಿ ಅದ್ ಕೊಟ್ಕೊಡು. ಮೊನ್ನೆ ತೆಗೆದ ಫೋಟೋಗಳು ನೋಡಿಲ್ಲ ಅಲ್ಲ ನೀನು? ಒಂದು, ಎರಡು, ಮೂರು, ನಾಲ್ಕು. ಇದ್ರಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ? ಅಯ್ಯೋ, ಇದ್ರ ನನ್ನ ಮುಖನೇ ಚೆನ್ನಾಗಿಲ್ಲ. ನಾ ನಾ, ಆ ಸ್ಟುಡಿಯೋದವನ ಹೇಳ್ದ ತುಂಬಾ ಬ್ಯೂಟಿ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ದ. ನೀನ್ ನೋಡಿದ್ರೆ ಚೆನ್ನಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಸುಮ್ಮನೆ ಹೇಳಿದೆ. ಸುಮ್ಮನೆ ಹೇಳ್ಬಿಟ್ಟೆ ನೀನು. ಹೇಳಿ, ತಿನ್ ತಗೋ. ನನ್ಗೇನ್ ಬೇಕಾಗಿಲ್ಲ. ಬೇಡ, ಈ ಹಠ ಎಲ್ಲ ನನ್ನ ಹತ್ರ ತೋರಿಸ್ಬೇಡ. ನೀನ್ ಬೇಡ ಅಂದ್ರೆ ಎಲ್ಲಾ ಹಣ್ಣನ್ನು ನಾನೇ ತಿಂದ್ಬಿಡ್ತೀನಿ. ಹ್ಮ್, ಏನಂತೆ? ಮೂರ ಅಣಿಸ್ತಾ ಇದ್ದೀನಿ. ಒಂದು, ಎರಡು. ಹಾಗೆ ಬಂದಿ ದಾರಿಗೆ. ಅದು ಏನಿಲ್ಲ, ಕೋಪ ಯಾರು ಮೂಗುನ್ ತುದಿಲಿದೆ ಅಂತ ನೋಡಿದೆ, ಅವ್ ಮೂಗುನ್ ತುದಿಲಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಈ ವಯಸ್ಸಿನಲ್ಲಿ ಹುಡುಗಾಟ ಆಡದೆ ನಮ್ಮ ಹಾಗೆ ವಯಸ್ಸಾದ್ಮೇಲೆ ಆಡಕ್ಕಾಗತ್ತೆ? ಅಂದ ಹಾಗೆ ನಿಮ್ ಹೆಂಡತಿ ಬಾ ಅಂತಾನೆ ಏನ್ ಮಾಡ್ತೀರಿ? ಇಲ್ಲ. ಹಾಗಾದ್ರೆ ನಿರ್ಮಲ ಊರು ಕಳಿಸೋದಿಲ್ವೇ? ಇಲ್ಲ, ನಮ್ ನಿರ್ಮಲಂಗಿರೋ ನಂಟರು ಅವ್ರ ಸೋದ್ರ ಮಾವ ಒಬ್ರೆ, ಅವರು ಬರೋ ಸಂಬಳ ಕಡಿಮೆ, ಸಾಲದಕ್ಕೆ ಮನೆ ತುಂಬಾ ಮಕ್ಕಳು, ಅಲ್ಲಿ ಸೌಕರ್ಯ ಸರಿಯಾಗಿರಲ್ಲ ಅಂತ ಇಲ್ಲೇ ನಡೀಲಿ ಅಂತ ಇದ್ದೀನಿ. ಅದಕ್ಕೆ ನನಗೆ ನಿಮ್ಮ ಸಹಾಯ ತುಂಬಾ ಆಗತ್ತೆ. ಅದಕ್ಕೇನಂತೆ, ನಿರ್ಮಲ ನನ್ನ ಸ್ವಂತ ಮಗಳಿದ್ದ ಹಾಗೆ ನಾನು ನೋಡ್ಕೊಳ್ತೀನಿ. ಅಂದ ಹಾಗೆ ನಿರ್ಮಲ ತೊಚ್ಚಲು ಬಸ್ರಿ, ಸಂಪ್ರದಾಯದ ಪ್ರಕಾರ ಅವಳಿಗೆ ಸೀಮಂತ ಮಾಡಬೇಕು. ನೀವಿಷ್ಟು ಅಭಿಮಾನ ಇಟ್ಟುಕೊಂಡು ಹೇಳೋದು ಹೆಚ್ಚು, ನಾವು ನಡೆಸ್ಕೊಡೋದು ಹೆಚ್ಚು.
ಮಗಳು ಮುಗದಲ್ಲಿ ಧರಿಸುವಳು ಕರುಳಿನ ಕುಡಿಗೆ ನನ್ನದೇ ದೃಷ್ಟಿ ಆಗಿಬಿಟ್ಟಿದೆ ನಿಮಗೆ. ಏನಮ್ಮ ಅವರು ಶ್ರೀಮಂತ ಮಾಡಿಸ್ಕೊಂಡಿದ್ ಜಂಬ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಅದಿರ್ಲಿ, ಪಕ್ಕದ ಮನೆಯವರು ಹಾಡಿದ್ರಲ್ಲ, ಯಾತಕ್ಕೆ ಗೊತ್ತೇನು? ನಮ್ಮ ಹುಟ್ಟ ಮಗುಗೆ ಹೊಟ್ಟೆಯಲ್ಲಿರೋವಾಗ್ಲೇ ಸಂಗೀತ ಜ್ಞಾನ ಶಬ್ದ ಜ್ಞಾನ ಬರ್ಲಿ ಅಂತ ಹಿರಿಯರು ಮಾಡಿರೋ ಸಂಪ್ರದಾಯ. ಅಯ್ಯೋ, ಅವನ್ ಡಾಕ್ಟರ್ ಆಗ್ಬೇಕಂತ ನನ್ಗಾಸೆ. ಪಕ್ಕದ ಮನೆ ಪ್ರಾಣೇಶ್ನಾಗೆ ಸಂಗೀತಕಾರನಾದ್ರೆ ಒಳ್ಳೇದೇ ಆಯ್ತಲ್ಲ. ಈಗ ನೀನ್ ಹಾಡ್ತಾ ಇರೋ ಹಾಡಿಗೆ ನಾನ್ ತಾಳ ಹಾಕ್ತಾ ಇದ್ದೀನಿ, ನಾಳೆ ಅವನ್ ಹಾಡೋ ಹಾಡಿಗೆ ಅವನ್ ಹೆಂಡತಿ ತಾಳ ಹಾಕ್ತಾ ಅಷ್ಟೇ ತಾನೆ? ಅಲ್ಲ, ನಿನ್ ಕಣ್ಣು ಹ್ಯಾ ಕಾಣಿಸ್ತಾ ಇದ್ದೀವಿ ಗೊತ್ತಾ? ಸ್ವರ್ಗದಿಂದ ಭೂಮಿಗಿಡದ ಬಂದಿರೋ ದೇವತೆ ಹಾಕಿ ಕಾಣಿಸ್ತಾ ಇದ್ದೀವಿ. ನೀವೇನು ಇದೇ ಮೊದಲನೇ ಸಲ ನಂದಿ ಬೆಟ್ಟಕ್ಕೆ ಬರ್ತಿರೋದು? ಹೌದು, ಹುಡುಗರು ಸಹ ಇದೇ ಮೊದಲನೇ ಸಲ. ಹಾ, ಬನ್ನಿ, ನೋಡ್ಬೇಕಾದ ಮುಖ್ಯವಾದ ಸ್ಥಳಗಳನ್ನೆಲ್ಲ ತೋರಿಸ್ತೀನಿ. ರಾಮಯ್ಯನವರ ಇಲ್ಲಿ ನಮಸ್ಕಾರ. ನಾನು ಇಲ್ಲೇ ಟೂರಿಸ್ಟ್ ಗೈಡ್ ಆಗಿದ್ದೀನಿ. ಏನ್ ಸೀತಾಪತಿಗಳೇ, ಮನೆಯಲ್ಲ ಸ್ವಚ್ಛತೆನೆ? ಆಹಾ, ದೇವ್ರು ಯಾವ ಭಾಗ್ಯ ಕೊಡದೆ ಹೋದ್ರು ನಾನು ನನ್ನ ಹೆಂಡತಿ ನನ್ನ 11 ಮಕ್ಕಳು ಸೌಖ್ಯವಾಗಿರೋಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. ನಿಮ್ ಮನೆಯಲ್ಲ ಸೌಖ್ಯ ತಾನೆ? ಪರವಾಗಿಲ್ಲ. ಹೇಗಿದೆ ನಿಮ್ ವರಮಾನ ಮೇಲು ಸಂಪಾದನೆ ಎಲ್ಲ ನಡೀತಿದೆ? ಪರವಾಗಿಲ್ಲ, ಬಹಳ ಸಂತೋಷ, ಬಹಳ ಸಂತೋಷ. ರಾಮಯ್ಯನವ್ರೆ, ಊರ್ ಹೋಗಿ ಅಮ್ಮುವ ಮಾಡ್ತೀನಿ ಒಂದ್ 5 ರೂಪಾಯಿ. ಸ್ವಾಮಿ ಬಿಸಿಲೇರ್ತಾ ಇದೆ, ನಡೀರಿ ಹೋಗೋಣ. ನಡೀರಿ, ಬನ್ನಿ ಅಪ್ಪ, ಬಂದ್ರೆ ಬನ್ನಿ. ಶುರುವಾದ ಪ್ರದೇಶ ಸ್ವಾಮಿ. ಇಷ್ಟೇ ಅಲ್ಲ ಸ್ವಾಮಿ, ಟಿಪ್ಪು ಡ್ರಾಪ್ ಅಂತಿದೆ ಅಲ್ಲಿ ನೋಡಿ. ಅಪರಾಧ ಮಾಡಿದವ್ರನ್ನ ಟಿಪ್ಪು ಮೇಲಿನಿಂದ ಕೆಳಗೆ ತಳ್ಳಿಸ್ತಿದ್ದಂತೆ. ಅರ್ಕಾವತಿ ಪಾಲಾರ್ ನದಿ ಎಲ್ಲ ಹುಟ್ಟಿದ್ದಿಲ್ಲೆ. ಅಲ್ಲದೆ ನಂದಿದುರ್ಗ ಬಹಳ ಅಂದವಾದ ಸ್ಥಳ ಸ್ವಾಮಿ. ಇಲ್ಲಿ ಹವಾ ಚೆನ್ನಾಗಿರೋದ್ರಿಂದ ದೂರದೇಶದಿಂದ ಎಲ್ಲರೂ ಬರ್ತಾರೆ. ಎಲ್ಲ ನಮ್ಮ ದೇಶ ಸೌಭಾಗ್ಯ ಸ್ವಾಮಿ. ಸೀತಾಪತಿಗಳೇ ಬನ್ನಿ. ಕರುಣ ಕರುಣ ಕರ್ತಿದ್ ಬಂತಲ್ಲ ರಂಗಟರಮಣ. ಬನ್ನಿ ಅಪ್ಪ, ಬನ್ನಿ. ಏನ ಆಯಾಸ ಆಗಿರ್ಬೇಕು? ಬಿಟ್ಬಿಟ್ನ ಗಾಯ ಆಗಿರ್ಲಾರ್ದು. ಏನಾಯ್ತು ನೋಡಿ, ಈ ಬಂಗ್ಲೆಗಳನ್ನೆಲ್ಲ ಇಂಗ್ಲಿಷ್ನವ್ರು ಕಟ್ಟಿಸಿದ್ದು 1922 ಗಾಂಧೀಜಿಯವರು 45 ದಿವಸ ಇಲ್ಲಿ ಉಳಿದಿದ್ರು. ಬನ್ನಿ ಹೋಗೋಣ. ಕೇಳಿದ್ರೇನ್ರಯ್ಯ? ಹೌದೌದು, ಆಗ ಇವರು ಇಲ್ಲಿಂದ ಬೆಂಗಳೂರಿಗೆ ಬಂದು ಭಾಷಣ ಮಾಡಿದ್ರು. ಹಾಗೆಂದ್ರೆ ನನ್ನ ಮೊದಲನೇ ಮದುವೆ ನಡೆದಿದ್ದು ಆ ವರ್ಷ. ಒಳ್ಳೆ ಜಾಪಿ ಹೇಳ್ತೀರಿ, ಏನು ಅಂತಿದ್ದೆ.
ಮೊಟ್ಟಿಗಳೇ ಮಕ್ಕಳಿಗೆ ಊಟ ಗೊತ್ತಾಗತ್ತೆ, ನಾನು ಹೋಗಿ ಏರ್ಪಾಡು ಮಾಡ್ತೀನಿ. ಹಾಗೆ ಮಾಡಿ, ನಾವಿನ್ನೂ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀವಿ, ಬನ್ನಿ ಸೀತಾಪಟ್ಟಿಗಳೇ. ನಾನ ರಾಮನವ್ರೆ ಊಟ ಬರೋಣ. ನೀವು ಹೌದು, ನಾನು ಬರ್ತೀನಿ. ಬಂದ್ರಯ್ಯ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ಹಕ್ಕಿಯಂತೆ ಹಾರಿ ನಾವು ನಾಡ ನೋಡುವ, ಹತ್ತು ದೇಶದಲ್ಲಿ ತಾಯ ಕೀರ್ತಿ ಹಾಡುವ. ಶಾಂತಿ ಸ್ನೇಹ ಪ್ರೇಮದ ಸಂದೇಶ ಸಾರುವ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿತು, ಏಳು ಪದವು ಸೇರಿ ಸಂಗೀತವಾಗಿತು. ವಿವಿಧ ನುಡಿಯು ವಿವಿಧ ನಡೆಯು ಕಲೆತ ವಿವಿಧ ಭಾರತಿ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ನಮ್ಮ ನಾಡು ನಡೆದು ಬಂದ ಹಾದಿ ನೆನೆಯುವ, ಆದ ತಪ್ಪನೆಲ್ಲ ಅರಿತು ಪಾಠ ಕಲಿಯುವ. ಧರ್ಮ ವೀರರಾಗಿ ಪ್ರಗತಿ ಪಥದೆ ಮುಂದೆ ಸಾಗುವ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ನಮ್ಮ ತಾಯಿಯ ಸೇವೆಗಾಗಿ ನಾವು ದುಡಿಯುವ, ನಮ್ಮ ನಾಡ ರಕ್ಷಣೆಗೆ ನಿಂತು ಮಡಿಯುವ. ನಮ್ಮ ತಾಯಿ ಸೇವೆಗಾಗಿ ನಾವು ದುಡಿಯುವ, ನಮ್ಮ ನಾಡ ರಕ್ಷಣೆಗೆ ನಿಂತು ಮಡಿಯುವ. ಜಾತಿ ಮತದ ಭೇದಗಳನ್ನು ತೊರೆದು ಒಂದುಗೂಡುವ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ನಡಿ ಬ್ರೋ, ಬೇಗ ಬೇಗ ನಡೀರು. ಏನ್ರ ಅಲ್ಲ, ಬೇಗ ನಡಿ ಯಾರು ಅಲ್ಲ. ರಾಮಾಯಣ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಕೆಲಸ ಮಾಡಿ, ಹುಡುಗನೆಲ್ಲ ಹೊರಡಿಸೋದಕ್ಕೆ ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ಅವ್ರು ನೋಡ್ಕೊಂಡ್ ಬಂದ್ಬಿಡ್ತೀನಿ. ರಾಮೇನವ್ರೆ 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 ರಾಮೇನವ್ರೆ
ನೋಡಿ ರಾಮಣ್ಣವ್ರೆ, ರಾಮಣ್ಣವ್ರೆ ನಾವೆಲ್ಲ ಊರು ಹೊರಟಿದ್ದೀವಿ, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನೇ ಬರ್ಬೇಕು ಅಂತಿದ್ದೆ, ರಾತ್ರಿ ಎಲ್ಲ ಚಳಿ ಜ್ವರ, ಬರೋಕ್ಕಾಗ್ಲಿಲ್ಲ, ಕ್ಷಮಿಸಿ. ಪರವಾಗಿಲ್ಲ ಪರವಾಗಿಲ್ಲ, ನೆನ್ನೆ ನೀವು ನಮಗೆ ತುಂಬಾ ಸಹಾಯ ಮಾಡಿದ್ರಿ. ಇದೇನ್ ಮಹಾ ಬಿಡಿ, ನಿದ್ದೆ ಇದ್ದೀರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಮಗಳು ಒಬ್ಳೆ ಹುಡುಗಿ. ಓಹೋ, ಓದ್ತಿದ್ದಾರ? ಅದನ್ನೇನ್ ಕೇಳ್ತೀರಿ ಬಿಡಿ, ಅದೊಂದು ದೊಡ್ಡ ಕಥೆ. ಅಂದ್ರೆ ಎರಡು ವಿಷಯದಲ್ಲಿ ದೇವ್ರು ದೊಡ್ಡ ಅನ್ಯಾಯ ಮಾಡಿಬಿಟ್ಟ. ಏನು? ರೂಪ ಕೊಟ್ಟ, ಗುಣ ಕೊಟ್ಟ, ಬುದ್ಧಿ ಕೊಟ್ಟ, ಆದ್ರೆ ಅವಳು ಮಾತಾಡೋ ಶಕ್ತಿ ಕೊಡ್ಲಿಲ್ಲ, ಕಿವಿ ಕೇಳ್ಸಾಗ ಮಾಡಿಬಿಟ್ಟ. ಹಾಗೆ ಅಯ್ಯೋ ಪಾಪ, ಯಾವಾಗ ಇದೊಂದು ಕೊರತೆ ಬಿಟ್ರೆ ಇದಕ್ಕೆಲ್ಲಾದ್ರೂ ನಮ್ ಗಂಗಾ ಬಲಿಚಿರುತ್ತೆ. ಬಂದು ಎಷ್ಟು ಕಿಲೋಮೀಟರ್ ಗೊತ್ತೆ, ಅವ್ಳು ಮಾತಾಡಕ್ ಬರದೇ ಇದ್ರು ಅವ್ಳು ಮಾಡಿದ ಬಂದಿಗಳೇ ಮಾತಾಡುತ್ತೇನೋ ಅಂತ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಒಂದು ದೊಡ್ಡ ಯೋಚನೆ ಆಗಿದೆ, ನಮಗೂ ವಯಸ್ಸಾಗ್ತಾ ಬಂತು, ನಮಗೇನಾದ್ರೂ ಆದ್ರೆ ಅವಳ ಗತಿ ಏನು ಅಂತ ಮದುವೆ ಮಾಡಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಕೇವಳ ಮುಗಿ ಹುಡುಗಿ ಮದುವೆ ಆಗೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳಿ? ವರದಕ್ಷಿಣೆ ಆಸೆನಾದ್ರೂ ತೋರಿಸಿದ್ರೆ ಯಾರಾದ್ರೂ ಮುಂದೆ ಬರ್ತಾರೇನೋ ಅಂತಂದ್ರೆ ನಮ್ಮಂತ ಬಡವರು ಅದು ಹೇಗೆ ಸಾಧ್ಯ? ಏನ್ ಮಾಡೋಕ್ಕೂ ತೋರಿಸಿದೆ ಒತ್ತಾಡ್ತಿದ್ದೀನಿ. ದೇವರು ಒಳ್ಳೆಯವರಿಗೆ ಯಾವಾಗ್ಲೂ ಕಷ್ಟ ಕೊಡೋದು, ಅದು ಪ್ರಪಂಚದಲ್ಲಿ ನಡೆದು ಬರ್ತಾ ಇದೆ ಹಾಗೆ. ಮೂರ್ತಿಗಳೇ, ನೀವು ತಿಳಿದವ್ರ ಪೈಕಿ ಯಾರಾದ್ರೂ ವಿಶಾಲ ಹೃದಯದವರು ಇಂಥ ಸಂಬಂಧವಾದ್ರೂ ಪರವಾಗಿಲ್ಲ ಅಂತ ಮುಂದೆ ಬರೋರಿದ್ರೆ ನನಗೊಂದು ಮಾತು ತಿಳಿಸ್ತೀರಾ? ತುಂಬಾ ಉಪಕಾರ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ನನ್ನಿಂದ ಆಗೋ ಸಹಾಯ ಖಂಡಿತ ಮಾಡಿ. ನಾನು ಬರಲೇ, ತುಂಬಾ ಸಂತೋಷ. ನಮಸ್ಕಾರ. ನಮಸ್ಕಾರ. ಹೋಗಿ ಬರ್ತೀರಾ? ಬರ್ತೀನಿ. ನೀವು ಏನಿಲ್ಲ, ಆತ್ರ ಬರಬೇಡಿ, ನೀರು ಬರಿ. ಯೋಚನೆ ಮಾಡಬೇಡಿ ಮೂರ್ತಿಗಳೇ, ಧೈರ್ಯವಾಗಿರಿ. ವಿಚಾರ ನೀನೇನು ಯೋಚನೆ ಮಾಡಿದೆ, ಅದು ಹೇಗೂ ಆಗುತ್ತೆ. ಎಲ್ಲ ಸರಿಹೋದ ಧೈರ್ಯವಾಗಿರು, ಸ್ವಲ್ಪ ದಾರಿ ಬಿಡ್ತೀರಾ?
ನನ್ನ ಬಿಟ್ಟು ಬಿಟ್ಟು ಹೊರಟೋಗ್ಬಿಟ್ಟು ನನ್ನ ಆಸೆ ನನ್ನ ನಿರ್ಮಲ ಮಾಡ್ಬೇಕೇನೆ ಅಳಬೇಡ ನನ್ನ ರಾಜ ಅಳಬೇಡ ಅಳಬೇಡ ಯಾಕೆ ಅಳ್ತೀನಿ ನಿಮ್ಮಮ್ಮ ನಿನ್ ಬಿಟ್ಟು ಅಂತಲ್ಲ ನಿಜ ಅವಳು ತುಂಬಾ ಕೆಟ್ಟವು ನನ್ನ ದುಃಖನೆಲ್ಲ ಗಮನಿಸ್ತೆ ತಂಟಾಡಿಸ್ತಾನು ಹೇಳ್ಬೇಡ ಹೇಳ್ಬೇಡ ನನ್ ರಾಜ ನಾನು ನೋಡ್ಕೋತೀನಿ ನಾನು ನೋಡ್ಕೋತೀನಿ ನಿನ್ನ ನಾನು ನೋಡ್ಕೋತೀನಿ ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ 7 ಗಂಟೆಗೆ ಕುಡಿಸ್ತೆ ಪಾಪ ಮತ್ತೆ ಸಚಿವಾಗಿರ್ಬೋದು ಅಂತ ಕಾಣ್ತೀನಿ ಇದು ತಗೊಂಡ್ಬರ್ತೀನಿ ಬೇಡಪ್ಪ ಹಸಿ ಅಲ್ಲಿಗೆ ನನ್ ಕಂಡಿಂಗೆ ನಿಮ್ಮಪ್ಪ ಹಾಲು ತರ್ತಾರೆ ಕುಡಿಯುವಂತೆ ನೋಡಿದ್ರ ಅಯ್ಯೋ ಪಾಪ ಕಂದನ್ಗೆ ಎಷ್ಟು ಹಸಿವಾಗಿತ್ತೋ ಏನ ನೀವು ಗೊತ್ತಾಗೋಯ್ತಲ್ಲ ನಾನು ಉಂಟಾಗ್ಬಿಟ್ಟು ಹೇಗೆ ಹೋಗ್ಲಿ ಇದ್ದ ಬಗ್ಗೆ ರಜೆ ಎಲ್ಲ ಮುಗಿದೋಯ್ತು ನಾನು ಸ್ಕೂಲ್ಗೆ ಹೋಗ್ಲೇಬೇಕು ನನಗೇನು ಬಿಸಿ ತೋರಿಸಿದ ಹಾಗಾಗಿದೆ ಇದಕ್ಕೇನು ಯೋಚನೆ ಮಾಡಬೇಡಿ ಹೋಗುವಾಗ ಮಗು ನಮ್ಮನೇಲಿ ಬಿಟ್ಟಿತ್ತು ನಾನು ಇದ್ದೀನಿ ನನ್ನ ಮಗಳಿದ್ದಾಳೆ ನಾವು ನೋಡ್ಕೋತೀನಿ ಸಾವಿತ್ರಮ್ಮನವ್ರೆ ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯೋ ಹಾಗಿಲ್ಲ ಈ ಸರ್ಕಾರದವ್ರು ಬೋರ್ಡ್ ಕಂಟ್ರೋಲ್ ತಂದು ಬಹಳ ಚಲೋ ಮಾಡ್ಬೇಕು ನೋಡ್ರಿ ಯಾಕ್ರಿ ಹೀಗಂತೀರಾ ಅಯ್ಯೋ ಅದೇನ್ ಹೇಳ್ತೀರಾ ನಮ್ಮ ಅಮ್ಮಲು ಇದ್ದಾಳ ನೋಡ್ರಿ ಅಮ್ಮಲು ಅಮ್ಮಲು ಹೆಂಡ್ತಿಗೆ ನಾನು ಅಮ್ಮಲು ಅಂತೀನಿ ಈ ಒಂದ್ ವರ್ಷದಿಂದ ಬಂಗಾರದ ಬಳಿ ಮಾಡಿಸ್ಕೊಡ್ರಿ ಬಂಗಾರದ ಬಳಿ ಮಾಡಿಸ್ಕೊಡ್ರಿ ಒಂದೇ ಹಠ ನಾನು ಆಗ್ಲಿ ಆಗ್ಲಿ ಅಂತ ಹೇಳ್ತಾನೆ ಬಂದೆ ಅಷ್ಟಾಗ ಬಂದ್ ನೋಡ್ರಿ ಬೋರ್ಡ್ ಕಂಟ್ರೋಲ್ ಆಹಾ ನೋಡಿ ಈಗ ಬಂಗಾರ ಬಳಿ ಮಾಡ್ಸೋಕ್ ಆಗಾಗಿಲ್ಲ ಹೊಸ ಬಂಗಾರ ತಗೊಂಡ್ಬರಂಗಿಲ್ಲ ಆದ ಕಾರಣ ನಿಮ್ಮ ಅವನು ಹಳೆ ಬಂಗಾರವಲ್ಲ ಅದನ್ನೇ ತಗೊಂಡ್ಬಾ ಅದನ್ನೇ ಕಳಿಸ್ಬಿಟ್ಟು ಬಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವತ್ತಿಂದ ಇವತ್ತು ಮಾಡ್ತೀರಿ ಒಳ್ಳೆ ಟ್ಯಾಂಕ್ ನಮಗೆ ಬುದ್ಧಿ ಮಾತ್ರ ಇಷ್ಟೆಲ್ಲ ಟ್ಯಾಂಕ್ ಇದ್ರು ಈ ಇಸ್ಪೀಟ್ ಮಾತ್ರ ಯಾಕೆ ಸೋತಾ ಇದ್ದೀರಿ ಆ ಹೊಟ್ಟೆ ಅವ್ರು ಯಾಕೆ ಇಂತ ಹೊತ್ತ ನೆನಪು ಮಾಡ್ತೀರಿ ನೀವು ನಾನು ಡಿಬ್ಬಿ ಕಳಿಸಿ ನಿಮ್ಗೆ ಅರ್ಥ ಆಗೋದಿಲ್ಲ ಏನ್ ಮೂರ್ತಿಗಳ ಮನೆ ಹೊರಟ್ರ ನೆಟ್ಗಿದ್ದ ಸಂಸಾರ ಹೀಗೆ ಆಗ್ಬಾರ್ದಾಗಿರ್ತಿಲ್ಲ ಎಲ್ಲಾ ಪೂರ್ವಾದಿತ್ತ ಕರ್ಮ ವಿಶೇಷ ಅಂದ್ರೆ ಅದಕ್ಕೆ ಕನಕದಾಸರು ಏನ್ ಹೇಳಿದ್ದಾರೆ ಗೊತ್ತೇ ಸಮಾಚಾರ ನಾನಾಡಿದ ಕನಕದಾಸ್ ಹೇಳಿದ್ರಿ ಪೂರ್ವದಾಸ್ ಹೇಳಿದ್ರಿ ಬಲವಂತವಾದರೆ ಸ್ವಾಮಿ ಬೀಕು ತಲೆ ಮೇಲೆ ಕುತ್ಕೊಂಡಿತ್ತು ಜೋಕೆ ಹಾಗೇನು ಹೌದು ಏನು ತಿಂದ್ರ ಇದೆ ಹೇಗಿದೆ ಸಂಸಾರ ವ್ಯವಹಾರ ಎಲ್ಲ ನಿಮ್ಮ ಎಲ್ಲ ದೇವತೆಯಿಂದ ಚೆನ್ನಾಗಿ ನಡೀತಾ ಬಹಳ ಸಂತೋಷ ಬಹಳ ಸಂತೋಷ ತಿಂದ್ರ ಇದೆ ಒಂದು 5 ರೂಪಾಯಿ ಕೊಡಿ ಎಲ್ಲ ಬರ್ತು ಕೊಟ್ಬಿಡ್ತೀನಿ
ನಿಜ ಅಂತ ನೀವೆಲ್ಲ ಹೇಳುದಲ್ಲ ನಿಜ. ಆದ್ರೆ ನನ್ನ ಇದುವಲ್ಲ. ಮೊನ್ನೆ ತಾನೇ ಪ್ರೈಸ್ ಬಾಂಡ್ ಹಣ ಹೊಡೆದಿದ್ದೀರಾ? ನಿಜ ನಿಜ ಅದೆಲ್ಲ ಸಾಲದವ್ರಿಗೆ ಕೊಟ್ಬಿಟ್ಟೆ ನೋಡಿ. ಏನಿದು ನಂದೆಲ್ಲ ಬರೇ ದಬ್ಬ, ಈ ಹಣಕಾಸಿನ ದಬ್ಬ ಎಲ್ಲ ನನ್ನ ಹೆಂಡತಿರು. ಏನು ಸಮಾಚಾರ? ಸಮಾಚಾರ ನೋಡಲ್ಲಿ ಕನ್ನಡ ನಾಗ ಹೊಡಿತಾ ಇದೆ ನೋಡಲ್ಲಿ ಹೋ
ಪಾಪ ನೋಡ್ಕೊಂಡು ಅರ್ಧರಾತ್ರಿ ಆದ್ರೂ ನಿಮ್ ಕಾಟ ತಪ್ಪಲಿಲ್ವಲ್ಲ, ಈಗ ತಾನೇ ಕಷ್ಟಪಟ್ಟು ಮಗುನ ಮಲಗಿಸ್ತೆ, ಅಷ್ಟರಲ್ಲೇ ತಬಲಾ ಬಾರ್ ಚಚ್ಚಿಸ್ಬಿಟ್ರಲ್ಲ, ದಯವಿಟ್ಟು ಸ್ವಲ್ಪ ನಿಲ್ಲಿಸ್ತೀರಾ? ಪ್ರಾಣೇಶ, ಮೊದಲೇ ಅವ್ರು ಬೇಜಾರಾಗಿದ್ದಾರೆ, ನೀನ್ ಬೇರೆ ತೊಂದರೆ ಕೊಡ್ತಾ ಇದೆಯಲ್ಲೋ. ಇನ್ಮೇಲೆ ನಾನು ಹೂ ಅನ್ನೋವರೆಗೂ ನಿನ್ ಸಂಗೀತ ಪಾಠ ಸಾಕ್ ಮಾಡು, ಗೊತ್ತಾಯ್ತಾ? ಬಾಮ ಬಾಮ ನಿನ್ನ ಜ್ಞಾಪಕ ಮಾಡ್ಕೊತಾ ಇದ್ದೆ, ರಾತ್ರಿಯಿಂದ ಜ್ವರ ಬಿಟ್ಟಿದೆ, ತೊಟ್ಲಲ್ಲಿ ಆಡ್ತಾ ಇದೆ. ಯಾಕೋ ನಿಮ್ ಕಡೆ ನೋಡ್ತಾನೆ ಇಲ್ಲ. ಉಂಟ ಯಾಕಂತಾರೆ ಮಂಕಾಗಿದ್ದಾನಲ್ಲ ನಮ್ ಪಾಪು, ಜ್ವರ ಬಂದಿದ್ರಿಂದಿರ್ಬಹುದು. ಗೀತಾ, ಸ್ಕೂಲ್ ಹೊತ್ತಾಯ್ತು, ಮಗು ನೋಡ್ಕೊತೀಯ ಅಮ್ಮ? ನಾನು ಬರ್ಲ. ಇವಿ ಮನುಷ್ಯನ ಪಂಚೇಂದ್ರಿಯಗಳಲ್ಲಿ ಒಂದು. ಇವಿ ಇರುವುದರಿಂದಲೇ ನಾವು ಬೇರೆಯವರು ಮಾತನಾಡಿದ್ದನ್ನು ಕೇಳುವುದಕ್ಕೆ ಸಾಧ್ಯ. ಇವಿ ಇಲ್ಲದಿದ್ದರೆ ಮಾತು ಇರುತ್ತಿಲ್ಲ, ಮಾತಿಲ್ಲದೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗುತ್ತಿರಲಿಲ್ಲ. ಹಾಡು ಕೇಳಪ್ಪ, ಕೇಳಪ್ಪ ಹಾಡು, ಹಾಡು ಕೇಳಮ್ಮ, ಹಾಡು 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 ಕೇಳಪ್ಪ, ಕೇಳಪ್ಪ ಹಾಡು, ಹಾಡು ಎಷ್ಟು ಚೆನ್ನಾಗಿದೆ. ಅಲ್ಲಿ 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 ಪಾಪು ಪಾಪು ಕೆಲವರಿಗೆ ಸ್ವಲ್ಪ ಕನ್ನಡ ಸರಿಯೋಗಿ ಬಿಡುತ್ತೆ, ಇನ್ ಕೆಲವರಿಗೆ ಕಿವಿಡಾಗೆ ಇರುತ್ತೆ, ಎಲ್ಲ ಅವರವ್ರ ಅದೃಷ್ಟ. ಆದ್ರೂ ನಾವು ಮಾಡೋ ಪ್ರಯತ್ನ ಮಾಡುವುದೇವ್ರೆ. ಡಾಕ್ಟರ್ ಹಾಗೆ ಹೇಳಿದ್ರೆ ಕಷ್ಟಗಳು ಬಂದ್ರೆ ಒಂಟಿ ಆಗ್ಬಾರಲ್ಲ, ಒಟ್ಟೊಟ್ಟಿಗೆ ಬರುತ್ತೆ ಅಂತ ಹೇಳೋದು ಸತ್ಯವಾದ ಮಾತು. ತಾಯಿಲ್ಲ ತಬ್ಲಿ ಮಗು ನೋಡ್ಕೊಳ್ಳೋದೇ ತುಂಬಾ ಕಷ್ಟ, ಜೊತೆ ಕಿವಿ ಬೇರೆ ಕೇಳಿಸಲ್ಲ ಅಂದ್ರೆ ಅಯ್ಯೋ ದೇವ್ ಏನ್ ಗತಿಯಪ್ಪ, ಏನ್ ಮಾಡುದು? ನನಗೆ ದಿಕ್ಕೇ ತೋರಿಸಿದಾಗಿದೆ,
ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಅಂತ ಬಂದೆ. ನಮ್ಮ ಯಜಮಾನರು ಬೆಂಗಳೂರಿಗೆ ಹೊರಗಾಗಿದೆ. ಮುಂದಿನ ವಾರದಲ್ಲಿ ನಾವೆಲ್ಲ ಹೊರಟೋಗ್ತೀವಿ. ನೀವು ಇದ್ದೀರಿ, ನನಗೆ ಮಗು ನೋಡ್ಕೊಳ್ಬೇಕು ಎಷ್ಟೋ ಬೆಂಬಲವಾಗಿ. ನಾನು ಒಂಟಿ ಆಗಿದ್ದನ್ನು ಹೇಗೆ ನೋಡ್ಕೊಳ್ಳೋದು ಆ ಭಗವಂತನಿಗೆ ಗೊತ್ತು. ಅದಕ್ಕೆ ನಾನು ಹೊತ್ತು ಹೇಳಿದಾಗೆ ನೀವೊಂದು ಮದುವೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾನು ಮೇಲೆ ಎಲ್ಲೆಲ್ಲಿ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ಭಾವಿಸ್ಬೇಡಿ. ನಿಮ್ಗೆ ಈ ಪರಿಸ್ಥಿತಿಯಲ್ಲಿ ಇರೋದು ಅದೊಂದೇ ಮಾರ್ಗ. ನೋಡೋಣ ಯಾವ್ಯಾವ ಹೇಗೆ ನಡಿಬೇಕು ಅಂತಿದೆಯೋ ಅದನ್ನ ಯಾರು ಸ್ಪಷ್ಟ. ಈಗ ಈಕೆ ಮನೆ ಕೆಲಸ ಮಾಡ್ತಾಳೆ, ಮಗುನು ಚೆನ್ನಾಗಿ ನೋಡ್ಕೋತಾಳೆ. ತಿಂಗಳಿಗೆ 5 ರೂಪಾಯಿ ಸಂಬಳ ಮಾತಾಡಿದ್ರು. ಸರಿ, ನಾಳೆಯಿಂದ ನಿಮ್ ಕೆಲ್ಸಕ್ಕೆ ಬಾಮ್ಮ. ಸಾಯಿತ್ರಮ್ನವ್ರೆ, ನಿಮ್ ಉಪಕಾರ ನಾನು ಇಂದಿಗೂ ಮರೆಯೋ ಹಾಗಿಲ್ಲ. ಉಪಕಾರ ಏನು ಬಂತು ಬಿಡಿ, ನೆರೆ ಹೊರೆ ಅಂತ ಇದ್ಮೇಲೆ ಒಬ್ಬರ ಕಷ್ಟ ಒಂದಿಷ್ಟು ಭಾಗಿ ಆಗದೆ ಇರೋಕ್ಕಾಗುತ್ತೆ. ನಮಸ್ಕಾರ. ಗಾಯನ ಹೊತ್ತಾಯ್ತು, ನಾವು ಹೊರೋಣವೆ. ದಯಮಾಡಿ ಸಾವಿತ್ರ, ಏನ್ ಗೊತ್ತಾಗುತ್ತೆ, ನಡಿ ಹೋಗೋಣ. ಗೀತಾ ಹೊತ್ತಾಯ್ತು ಬಾಮ. ಗೀತಾ ನೋಡಮ್ಮ, ನಿಮ್ ತಾಯಿ ಕರಿತಾ ಇದ್ದಾರೆ. ಕೊಡಮ್ಮ ಪಾಪುನ ಬಾಡ. ಈಗ ನಮಸ್ಕಾರ, ಹೋಗ್ ಬರ್ತೀವಿ, ವಿಶ್ವಾಸ ಇರ್ಬೇಕು. ನಮಸ್ಕಾರ ಸರ್. ನಮಸ್ಕಾರ ತಾಯಿ. ಹೋಗ್ ಬರ್ತೀವಿ ಅಮ್ಮ. ಈಗ ನನ್ನಾಟ ಮಗು ಆಗ್ತಾ ಇದೆ ನೋಡು. ಅಯ್ಯೋ ಅದನ್ ನೋಡೇವಿ. ನಿಂಗೆ ನಂದೆ ತರುವಾಗ ಯಾಕಿನ್ ಬರ್ತಂತೆ ನನ್ ಪ್ರಾಣ ತಿನ್ಲಿಕ್ಕೆ. ಮುಟ್ಟು ಬಾಯ್, ಮಜಾ ಕೊಡುತ್ತಿದ್ದೆ ಮಗುನ ಪುತ್ರಿ ನಮ್ಗೆ. ಅದಕ್ಕೆ ಮಗನ್ ಹೊಡಿತೇನೆ ನೀನು. ನಿನ್ ನೇಮಿಸಿರೋದು ಮಗನ್ ನೋಡ್ಕೊಂಡಿರ್ತೀಯ ವಿನಃ ಬಡ ಸಾಯ್ಸೋಕಲ್ಲ. ಹಾಗೆ ಹೊಟ್ಟು ಬಿಡಿ, ನಿನ್ ಕೆಲಸ ಬೇಕಾಗಿಲ್ಲ. ತಗೋ ನಿನ್ ಸಂಬಳ, ಈ ಕ್ಷಣ ನಿಲ್ಬಿಡ ನೀನು. ನೋಡು ನೋಡು, ಅಳುಬೇಡ ಅಳುಬೇಡ ಅಳುಬೇಡ. ಬನ್ನಿ ಸರ್, ಬನ್ನಿ ಸರ್. ನನ್ ಗೊತ್ತು ಹೇಗ್ ಗೊತ್ತಬೇಕು ಅಂತ. ನಾನ್ ಹೇಳಿದ್ನಲ್ಲ, ನಮ್ ತಿಳಿದವ್ರು ಸಿಕ್ಕಂತನವ್ರಿದ್ದಾರೆ ಅಂತ. ಅವ್ರು ಇವರೇ, ಇವರೇ ನನ್ನ ಸ್ನೇಹಿತರು ಮೂರ್ತಿ ಅಂತ. ನಮಸ್ಕಾರ. ಕುತ್ಕೊಳ್ಳಿ. ಯಾವ ಊರು? ನಂಜನಗೂಡು. ನಂಜನಗೂಡೆ? ನಂಜನಗೂಡು? ನಮ್ ಸೋದ್ರ ಮಾವ ಅಲ್ಲಿ ತಾಲೂಕ್ ಆಫೀಸರ್ ಆಗಿದ್ರು. ದೊಡ್ಡ ಮನೆ ಬಂತಲ್ಲ ಆವಾಗ, ನಾನು ಅಲ್ಲೇ ಗುಮಾಸ್ತ ಆಗಿದ್ದೆ ಅಂದ್ರೆ ಬಹಳ ವರ್ಷಗಳಾಯ್ತು. ಒಂದ್ ನಿಮಿಷ ಬಂದೆ. ಬರ್ದೆ ಮಗು ತಿಳಿಯಿದೆಯೇ? ಹೌದು, ನಾನು ವಿಚಾರ ಕಾಗದಲ್ಲೇ ಬರ್ದಿದ್ನಲ್ಲ. ಎಲ್ಲಿ ಮಗು ಅಂತ ನೋಡಿ ಜ್ಞಾಪಕ. ಮಗು ಇದೆ ಅಂದ್ರೆ ಶ್ರೀಕಂಠೇನವ್ರೆ, ಇದೇ ನನ್ನ ಮಗು. ತಾಯಿ ಇಲ್ಲ ತಬ್ಲಿ, ಜ್ವರ ಬಂದಿದ್ರ ಪರಿಣಾಮವಾಗಿ
ಇದ್ರ ಕಿವಿ ಕೇಳಿಸ್ತಾ ಇಲ್ಲ. ಇದನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ತಾಯಿ ಬೇಕು ಅನ್ನೋದಕ್ಕೋಸ್ಕರವೇ ನಾನು ನಿಮ್ಮ ಮದುವೆ ಆಗ್ತಾ ಇರೋದು. ಏನು ಇವ್ರು ಮಗುನೇ ಚೆನ್ನಾಗಿದೆ, ಮೊದಲೇ ಎರಡನೇ ಮದುವೆ, ಅದ್ರ ಮೇಲೆ ಇವ್ರು ಮಗು ಬೇರೆ ನೋಡ್ಕೊಳ್ಬೇಕೆ? ನನ್ನ ಮಗಳು ಮದುವೆ ಆಗದೆ ಹಾಗೆ ಇದ್ರೂ ಚಿಂತೆ ಇಲ್ಲ, ಭಾವಿ ತಳ್ಳಿದ್ರು ಚಿಂತೆ ಇಲ್ಲ, ಇಂಥ ಕಡೆ ಮಾತ್ರ ಕೊಡೋದಿಲ್ಲ. ಈ ಕಿವುಡ ಮಗು ನೋಡ್ಕೊಳಕ್ಕೆ ಕಿವುಡಿನೂ ಮದುವೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಹಾ 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 ಹಾ, ಸರಿಯಾದ ಕಡೆ ಸಂಬಂಧ ಸಲಹೆ ಮಾಡಿದ್ಯಪ್ಪ. ನಮಸ್ಕಾರ, ಬರ್ತೀನಿ. ನೀನು ಯೋಗ್ಯತೆ ನೋಡಿ, ಯೋಗ್ಯತೆ ಸ್ವಾಮಿ ಕತ್ರಿ. ಕ್ಷಮಿಸಿ ಮೂರ್ತಿಗಳೇ, ಆತ ಇಷ್ಟು ದುಡುಕು ಮಾತಾಡ್ತೇನೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಗೋ, ನೀವು ಒಳ್ಳೆ ಉದ್ದೇಶದಿಂದ ಆತನಿಲ್ಲ ಕರ್ಕೊಂಡು ಬಂದ್ರಿ. ಆತನ ನಮ್ಮ ಸಂಬಂಧ ಸರಿ ಬೀಳಲಿಲ್ಲ ಅಂದ್ರೆ ನೀವೇನ್ ಮರೋಕ್ಕಾಗುತ್ತೆ? ಏನು ಯೋಚನೆ ಮಾಡ್ಬೇಡಿ. ಜೀವನದಲ್ಲಿ ಇನ್ನೊಬ್ಬರ ಹಿತಕ್ಕೋಸ್ಕರ ನಾವೆಷ್ಟೋ ತ್ಯಾಗ ಮಾಡಲೇಬೇಕು. ಈಗ ನೀವು ಈ ಮಗುಗೋಸ್ಕರ ಪ್ರೀತಿ ತ್ಯಾಗ ಮಾಡಲೇಬೇಕು. ಈ ಮಗುನ ಪ್ರೀತಿಯಿಂದ ಪೋಷಣೆ ಮಾಡುವಂತಹ ತಾಯಿನ ತಂದ್ಕೊಳ್ಳೇಬೇಕು. ಇದು ನಿಮ್ಮ ಕರ್ತವ್ಯ. ಚೆನ್ನಾಗಿದೆ, ಮೊದಲೇ ಎರಡನೇ ಮದುವೆ, ಅದ್ರ ಮೇಲೆ ಇವ್ರ ಮಗು ಬೇರೆ ನೋಡ್ಕೊಳ್ಬೇಕೆ? ನನ್ನ ಮಗಳು ಮದುವೆ ಆಗದೆ ಹಾಗೆ ಇದ್ರೂ ಚಿಂತೆ ಇಲ್ಲ, ಭಾವಿ ತಳ್ಳಿದ್ರು ಚಿಂತೆ ಇಲ್ಲ, ಇಂಥ ಕಡೆ ಮಾತ್ರ ಕೊಡೋದಿಲ್ಲ. ಈ ಕಿವುಡು ಮಗು ನೋಡ್ಕೊಳಕ್ಕೆ ಕಿವುಡಿನೂ ಮದುವೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನನ್ನಂತವಳು ಯಾಕೆ ಮದುವೆ ಆದ್ರಿ ನೀವು? ಯಾರನ್ನಾದ್ರೂ ಮೂಗಿನ ಮದುವೆ ಆಗ್ಬೇಕಿತ್ತು. ಮೂರ್ತಿಗಳೇ, ನಿಮಗೆ ತಿಳಿದೋರ ಪೈಕಿ ಯಾರಾದ್ರೂ ವಿಶಾಲ ಹೃದಯದವರು, ಇಂಥ ಸಂಬಂಧವಾದ್ರೂ ಪರವಾಗಿಲ್ಲ ಅಂತ ಮುಂದೆ ಬರೋರಿದ್ರೆ ನನಗೊಂದು ಮಾತು ತಿಳಿಸ್ತೀರಾ? ತುಂಬಾ ಉಪಕಾರ ಮಾಡಿದಾಗುತ್ತೆ. ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಮೂರ್ತಿಗಳು ಅಂತ, ಪಾಪ ಅವ್ರ ಹೆಂಡತಿ ಒಂದು ಮಗುನ ಹೆತ್ತು ತೀರ್ಕೊಂಡ್ಬಿಟ್ರು. ಪಾಪ, ಮಗುನ ನೋಡ್ಕೊಳಕ್ ಯಾರು ಇಲ್ದೇ ಇರೋದ್ರಿಂದ ಮತ್ತೆ ಮದುವೆ ಆಗೋದಾಗಿ ನಿಶ್ಚಯಿಸಿ ನಮ್ಮ ಗಂಗುನ ಕೊಡೋಕ್ ಸಾಧ್ಯವೇ ಅಂತ ವಿಚಾರಿಸಿ ಬರ್ದಿದ್ದಾರೆ. ನಮ್ ಗಂಗುನ, ನಮ್ ಗಂಗುನ ಕೈ ಹಿಡಿದೇ ತಯಾರಾಗಿದ್ದಾರೆ. ನಾನು ಅದನ್ನೇ ಅನ್ಕೊಂಡು, ಅವ್ರು ತುಂಬಾ ಒಳ್ಳೆಯವರು ಅಂತ. ದೇವ್ರ ದಯದಿಂದ ನಮ್ ಗಂಗು ಒಳ್ಳೆ ಸಂಬಂಧ ಸಿಕ್ಕಿದಾಗ ಆಯ್ತು. ನಿಜ ಗಂಗು? ಅಮ್ಮ ಗಂಗಾ, ನನ್ನಮ್ಮ. ಅಮ್ಮ ಗಂಗು, ನನ್ನಮ್ಮ. ನಾನು ಕಣ್ ಮುಚ್ಕೊಳಕ್ ಮುಂಚೆ ನಿತ್ಯ ಹೆಣ್ಮಕ್ಳ ಹಾಗೆ ನೀನು ನಿನ್ ಗಂಡನ್ ಮನೆಗೆ ಹೋಗೋದು ನೋಡ್ಬೇಕು ಅಂತ ಎಷ್ಟೋ ಆಸೆಯಾಗಿದ್ದೆ. ಆ ದೇವ್ರ ದೊಡ್ಡವನು ನನ್ನ ಆಸೆ ಈಡೇರಿಸ್ತ ಇನ್ನೂ ಒಬ್ಬ ಮನುಷ್ಯಳು ಅಂತ ಮಾಡ್ದ. ದೇವ್ರ ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿಲ್ಲಪ್ಪ. ಮೂರ್ತಿಗಳೇ, ನನ್ನ ಮಗಳ ಕೈ ಹಿಡಿದು ಅವಳು ಬಹಳನ್ನೇ ಉದ್ಧಾರ ಮಾಡಿದ್ರು. ನಾವು ತುಂಬಾ ಕೃತಜ್ಞರಾಗಿದ್ದೀವಿ. ಅರಿಯದು ಮಗು, ಅವಳೇನಾದ್ರೂ ಅಪರಾಧ ಮಾಡಿದ್ರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ. ಎಂದೂ ನಮ್ಮನ್ನು ಬಿಟ್ಟಿದ್ದವಳಲ್ಲ, ಅವಳು ಹೊಸ ಜಾಗಕ್ಕೆ
ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿರಬೇಕು. ನೀವೇನು ಯೋಚನೆ ಮಾಡಬೇಡಿ ರಾಮಯ್ಯ, ಅವಳ ಯೋಗಕ್ಷೇಮ ನನಗೆ ಸೇರಿದ್ದು. ಅವಳನ್ನ ಸಂತೋಷವಾಗಿಡೋದಕ್ಕೆ ನನ್ನ ಕೈಲಾದ ಮಟ್ಟಿಗೂ ಪ್ರಯತ್ನಿಸ್ತೇನೆ. ರೈಲು ಹೊತ್ತಾಯ್ತು, ನಾವಿಲ್ಲಿ ಬರ್ತೀವಿ. ಸರಿಯಪ್ಪ, ಇರ್ಲಿ ಇರ್ಲಿ, ನಾವೇನು ಬರ್ತೀವಿ ಸ್ವಾಮಿ, ಬರ್ತೀನಮ್ಮ, ವಿಶ್ವಾಸ ಇರಲಿ.
ಕಂಗ್ರಾಚುಲೇಷನ್ಸ್, ನಿಮ್ ಮದುವೆ ಭಾವ ಇದು ಮಾಡಿದ್ರೆ ನಡೀತಂತೆ. ನನಗೆ ಬರ್ಲಕ್ ಆಗಲ್ಲ, ಕ್ಷಮಿಸ್ಬೇಕು, ನೀನ್ ತಿಳ್ಕೋಬಾರ್ದು. ಅಲ್ಲಿ ಸಮಾಚಾರ, ಅವ್ರು ಲಾಡು ಊಟ ಹಾಕ್ಬೇಕು ಅಂತ ನೀವ್ ಅವ್ರನ್ನ ನೈಟ್ ಮಾಡ್ತಾ ಇದ್ದೀರಿ. ಹೆಣ್ಣು ಯಾವ ಊರಿಂದು ಅಂದ್ರೆ ಯಾರ ಮಗಳು? ಅಲ್ಲಿ ರಾಮಯ್ಯನವರು ಅಂತ ಟೂರಿಸ್ಟ್ ಗೈಡ್ ಇದಾರಲ್ಲ, ಅವ್ರ ಮಗಳು. ರಾಮಯ್ಯನವ್ರ ಮಗಳು ಮೂಗಿ ಕಿವಿಡಿ ಅಂತ ಕೇಳಿದ್ದಲ್ಲ, ಏನ ಅದೇ ಹುಡುಗಿನೇ? ಹೌದು. ಏನ್ ಅವ್ರು ನಿಮಗೆ ಮೋಸ ಮಾಡಿ ಮದುವೆ ಮಾಡಿಬಿಟ್ರು, ಅಥವಾ ನಿಮಗೆ ಗೊತ್ತಿದ್ರು ಮದುವೆ ಮಾಡ್ಕೊಂಡ್ರು? ಮೋದಿ ನನಗೆ ಗೊತ್ತಿದ್ದೇ ಮಾಡ್ಕೊಂಡ್ರು. ಹಾಗಾದ್ರೆ ವರದಕ್ಷಿಣೆ ತುಂಬಾ ಹೊಡೆದಿರ್ಬೇಕಲ್ಲ. ವರದಕ್ಷಿಣೆ ಅವ್ರಿಗೆ ಊಟಕ್ಕೆ ಗತಿ ಇಲ್ಲ. ಹಾಗಾದ್ರೆ ನೋಡಿ ನೋಡಿ ಅಂತ ಅವ್ರಿಗೆ ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಮುಂದೆ ಆ ಹುಡುಗಿ ಹತ್ರ ನಾವು ಹಿತೋಚನೆ ಮಾತಾಡ್ಬೇಕು ಅಂದ್ರೆ ಕೂಡ ಸಾಧ್ಯ ಇಲ್ಲ ಅಂದ್ರೆ. ಅಲ್ರಿ ಸಮಾಚಾರ, ನೀವು ಎಲ್ಲ ಸರಿಯಾಗಿ ನೋಡ್ಕೊಂಡು ತಾನೆ ಮದುವೆ ಮಾಡ್ಕೊಂಡಿದ್ದೀರಿ. ಆದ್ರೆ ಮನೆಗೆ ಹೋಗೋದಕ್ಕೆ ಮಾತ್ರ ಯಾಕೆ ಹೇಳ್ಕೊತಿದ್ದೀರಿ? ಗಂಗಾ, ಗಂಗಾ, ಮಗು ಅಳ್ತಾ ಇದೆ ನೋಡು. ಹೇಳಿದ್ ಕೇಳಿಸ್ಲಿಲ್ವೇ ಗಂಗಾ? ಓಹೋ, ಯಾಕಮ್ಮ ಏನು ಮಗ ಹಸಿವಾಗುತ್ತ? ಅಲ್ಲೋಡ್ ಹಾಕ್ ಕರ್ತೈತೆ ನೋಡ ಹಾಲು. ಬಾಡು 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 ಹಾಲು ಬಿಡಮ್ಮ, ಹಾಲು ಬಿಡ. ಅಲ್ಲ ಹಾಲು ಬರುತ್ತೆ ನೋಡ, ಹಾಲು ಬರುತ್ತೆ. ಅಯ್ಯಯ್ಯೋ ಸ್ವಲ್ಪ ಮಾಡ್ತಿದ್ದೀರಿ. ತೃಪ್ತಿ ಆಯ್ತಮ್ಮ? ಅಯ್ಯಯ್ಯೋ, ಅವ್ರಿಗೆ ನೀರ್ ಬೇಡವೇ? ಒಳ್ಳೆ ಅವಸ್ಥೆ ನಿಮ್ಗೆ. ಬಾಬಾ ಸಾಕು, ತಗೋಬಟ್ಟೆ
ಒಳ್ಳೆ ಹರಣ್ಯ ಕುಡಿದವರಾಗೆ ಮುಖ ತಪ್ಪು ಮಾಡಿ ಕೂತಿದ್ದೀನಿ. ಸುಮ್ಮನೆ ಉಳಿಯೋದಾಗಿರು ಸುಮ್ಮನೆ ಅವ್ರಾಗ ಯಾಕ್ರಿ ಮಾತಾಡ್ತಾರೆ? ಶ್ಯಾಮಾಚಾರ್ಯ ಮನ್ನಾಡ ಕಡೆ ಟ್ರಾನ್ಸ್ಫರ್ ಆಗ್ಬೇಕು ಬಂದಿದ್ಯಾನ್ರಿ? ನನಗೇನಾದ್ರು ಹೆದರಿಕೆ ಇಲ್ರಿ. ನೋಡ್ರಿ ಸೀತಾಪತಿಗಳೇ, ಇನ್ನೇ ನೋಡಿಲ್ಲ ಕ್ಲಬ್ನಾಗ ಆಟ ಏನು ಬೀರ್ಸಾಗಿ ನಡೆದಿತ್ತು. ನಾನು ಎಂದೂ ಸೋತನಲ್ರಿ, ಇಲ್ಲಿ ಬರೇ ಸೋಲೋದು ಸೋಲೋದು ಸೋಲೋದ್ರಿ. ಮನೆಗೆ ಆಟ ಬಿಟ್ಟು ಹೇಳುವಾಗ ನೋಡ್ತೀರ್ರಿ, 8 ರೂಪಾಯಿ ಕೈ ಬಿಟ್ಟು ಹೋಗಿರ್ತೀನಿ. ಹೋಗಿ ಹೋಗಿ ಅಂತ ತಿಳ್ಕೊಂಡು ಹೇಳಿ ಮನೆಗೆ ಹೋದ್ ನೋಡ್ರಿ. ನಮ್ಮ ರಾಣಿ ಇದ್ದಾವಲ್ಲ, ಹೆಂಡಿ ರಾಣಿ ಆಗಿ ತಾನು ಹೇಳ್ತೀನಿ ಸರಿಲ್ಲ ಅಂತ ಬಂದಿ ನನ್ನೆಲ್ಲ ರಾಜ್ಯ ಅಂತ ಮಾಡ್ತೀನಿ. ನಾನು ಏನೇ ಆಗ್ಲಿ ಈ ಹಾಲು ಇಷ್ಟೇ ಆಟ ಆಡಬಾರ್ದು, ಕೈಯಲ್ಲಿ ಸಹ ಈ ಇಷ್ಟೇ ಎಲ್ಲಿ ಮುಟ್ಟಬಾರ್ದು ಅಂತ ಪ್ರಶ್ನೆ ಮಾಡಿರ್ತೀನಿ. ನಾನು ಅದಕ್ಕೇನಂತೆ ಹ್ಯಾಂಡ್ಲ್ ಹಾಕೊಂಡು ಆಡ್ಬೋದಲ್ಲ. ಮೂರ್ತಿಗಳೇ, ಯಾವ ಪುಸ್ತಕ ಇದು ಇಷ್ಟು ಸ್ವಾರಸ್ಯವಾಗಿ ಓದ್ತಾ ಇದ್ದೀರಲ್ಲ? ಮೂರ್ತಿಗಳೇ, ಬೆಂಗಳೂರಿನಲ್ಲಿ ಶಿವಡು ಮುಗಿದ ಸಲುವಾಗಿ ಒಂದು ಸ್ಕೂಲ್ ಇದೆ, ನೀವ್ ಯಾಕೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರಬಾರ್ದು? ಹೌದು ಗೋಪಾಲ್, ನಾನು ಅದೇ ಯೋಚನೆ ಮಾಡ್ತೀನಿ, ತಕ್ಷಣ ಹೋಗಿ ಬರ್ತೀನಿ. ವಿಷಯ ಬಿಡ್ಲ. ಥ್ಯಾಂಕ್ ಯು. ಯಾವ ಬಂದ್ರಿ? ಇವತ್ತು ಬೆಳಿಗ್ಗೆ ತಾನೇ ಬಂದ್ರಿ. ನಿಮ್ಗೆ ಆಗ ತಲುಪಿತು ಇವಳು ಮೂಗರ ವಿದ್ಯಾಭ್ಯಾಸಕ್ಕಾಗಿ ಇಷ್ಟು ಆಸಕ್ತಿ ತೋರಿಸಿರು, ಬಹಳ ಸಂತೋಷವಾಗ್ತಾ ಇದೆ. ನನ್ನಿಂದ ನಿಮಗೆ ಸಂಪೂರ್ಣ ಸಹಕಾರವಿದೆ. ನಾನು ನಿಮ್ಮ ಕ್ಲಾಸ್ ರೂಮ್ಸ್ ನೋಡಬಹುದೇ ಸರ್? ಅಗತ್ಯವಾಗಿ ಬನ್ನಿ. ಬಹಳ ಅನುಭವಿಗಳು, ವಿದೇಶರಾದರೂ ನಮ್ಮ ಮಾತು ಕಲಿತು ಮಕ್ಕಳಿಗೆಲ್ಲ ವಿದ್ಯಾದಾನ ಮಾಡ್ತಿದ್ದಾರೆ. ತುಂಬಾ ಏನಾದರೂ ಸಂದೇಹ ಬಂದಲ್ಲಿ ನಮ್ಗೆ ಬರೀ, ನಾವು ನಿಮಗೆ ಸಹಾಯ ಮಾಡ್ತೇವೆ. ಗೋಪಾಲ್, ಗೊತ್ತಿಲ್ಲ, ನಾನು ಶಿವಡು ಮೂಗು ಪಾಠಶಾಲೆಗೆ ಹೊರತು ಒಂದು ಹೊಸ ಅನುಭವ ಆಯ್ತು. ಅಲ್ಲಿದ್ದ ಶಿವಡು ಮೂಗು ಮಕ್ಕಳು ಅವ್ರ ಕಿವಿ ಕೇಳಿಸ್ತೆ ಹೋದ್ರು ಇತರ ತುಟಿ ಚಲನೆ ನೋಡಿ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ. ಈ ಕ್ರಮ ಶಿಕ್ಷಣಕ್ಕೆ ಲಿಪ್ ರೀಡಿಂಗ್ ಅಂತ ಹೆಸರು. ಆ ಮಕ್ಕಳು ಕೂಡ ಈ ಪ್ರಪಂಚ ನಮ್ಮ ಹಾಗೆ ಬಾಳಿ ಬೆಳಗುತ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡೆ. ಈ ಕ್ರಮ ಶಿಕ್ಷಣಕ್ಕೆ ಬೇಕಾದಂತಹ ಪುಸ್ತಕಗಳು ಪದಾರ್ಥಗಳನ್ನ ಕುರಿತು ನನ್ನ ಸಹಾಯ ಮಾಡಿದ್ರು. ಬೇಕಾದ ಸಹಾಯ ಇನ್ನು ಮುಂದೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೂಡ ಕೊಟ್ಟರು. ವೆರಿ ಗುಡ್, ರೈತ ಬನ್ನಿ, ವಿಶ್ ಯು ಆಲ್ ಸಕ್ಸಸ್. ನನ್ನನ್ನೇ ನೋಡ್ತಾ ಇರು.
ಬೇಷ್ ಬೇಷ್ ಚೆನ್ನಾಗಿದೆ ಹಾಗೇನೆ. ಪಾಪು ನಿನ್ ಮಟ್ಟಿಯ ಈಗ 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 ನೀನು ನಾನು ಪಾಪು ಮೂರು ಜನ ಹಾಗೆ ಮಾಡೋಣ. ಅಪ್ಪ ಆ ಆ ಆ ಆ ಪಾ ಚೆನ್ನಾಗಿ ಈಗ ಗಾ ಗಾ ಗಂಗಾ ಗಂಗಾ ಪಾಪು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ತೆಂಕು ತೆಂಕು ಕೆಂಪು ಕೆಂಪು ಹಾ ಹಾ ಜಾಣೆ ಜಾಣೆ ನೀಲಿ ನೀಲಿ ಹಾ good good needy tale ah kiwi kiwi ಆ ಶಿವಡ ಮುಗಿ ಹೆಂಚಿನ ಕಟ್ಕೊಂಡು ಅದನ್ನ ಏನ್ ಸಚ್ ಮಾಡ್ತಾರೋ. ಊರ್ನಲ್ಲಿ ತನ್ನ ಹೆಂಚಿ ಸಮಾನ ಯಾರು ಹಿಂಗುಸ್ತೇ ಇಲ್ವೇನು ಅನ್ನೋ ಹಾಗೆ ಜಂಬರಿಂದ ಮರಿತಾ ಇದ್ದಾನೆ. ಯಾರು ಕೇಳ್ತಾರವ ಇವ್ ಜಂಬವ ಬನ್ನಿ ದೀಪಾವಳಿ ಶುಭಾಶಯಗಳು. ನಿಮಗೂ ನನ್ನ ಶುಭಾಶಯಗಳು. ಶುಭಾಶಯಗಳು ನಿಮಗೂ ಅಷ್ಟೇ. ಕೂತ್ಕೊಳ್ಳಿ ಕೂಡಿ.
ಹೇಗಿದೆ ಹಬ್ಬ? ಯಾಕೆ ಯಾಕೆ ಸಂಕೋಚ ಪಡ್ತಿದ್ದೀರಿ? ಸಂಕೋಚ ಇರಲಿಲ್ಲ, ಕಾರಣ ಬೇರೆ ಇದೆ. ಅಂದ್ರೆ ಇದೇನಿದು ದೀಪಾವಳಿ ಹುಡುಗರೆ? ಕೈದಲ್ಲೇ ಹಾಕ್ಬಿಟ್ಟ ಪಾಪು. ಪಾಪು ಇಲ್ಲಿ ಕೂತಿದ್ದಾರಲ್ಲ ಇಲ್ಲಿ, ಇವರು ಮಾಮೂರ್ತಿಗಳೇ. ನೀವು ನಿಮ್ಮ ಮನೇಲಿ ಒಂದು ಪವಾಡವನ್ನೇ ಮಾಡಿಬಿಟ್ಟಿದ್ದೀರಲ್ಲ. ಇವರು ಮಾಸ್ಟರ್ಸ್ ಪ್ರಯತ್ನದಲ್ಲಿ ನೀವು ಇಷ್ಟು ಬೇಗ ಯಶಸ್ವಿ ಆಗ್ತೀರಿ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ಮೈ ಕನ್ಗ್ರಾಚುಲೇಷನ್. ಅವರು ಅಷ್ಟೇ ಕಷ್ಟಪಟ್ಟು ಶ್ರದ್ಧೆಯಿಂದ ಕಲಿತಿದ್ದಾರೆ ಗೊಬ್ಬರ. ನನಗೊಂದು ಯೋಚನೆ ಹೇಳುತ್ತದೆ ಅಮ್ಮೂರ್ತಿಗಳೇ. ಏನು? ನೀವು ನಿಮ್ಮ ಪ್ರಯತ್ನದಿಂದ ನಿಮ್ಮ ಹೆಂಡತಿ ಮಗುವಿಗೆ ಮಾತು ಬರುವಂತೆ ಮಾಡಿ ಅವರನ್ನು ಮೂಕ ಪ್ರಪಂಚದಿಂದ ದೂರ ಮಾಡಿ ಅವರಿಗೆ ಹೊಸ ಬಾಳನ್ನು ತಂದಿದ್ದೀರಿ. ನೀವು ಮನಸ್ಸು ಮಾಡೋದಾದ್ರೆ ಇದೇ ರೀತಿ ಮಾತು ಮಾಡದ ಎಷ್ಟೋ ಜನರ ಮೌನದ ಮುಸುಗು ನೀವು ತೆಗಿಬಹುದು. ಅಯ್ಯಯ್ಯೋ, ಇಷ್ಟು ದೊಡ್ಡ ಕಾರ್ಯ ನನ್ನೊಬ್ಬನಿಂದ ಸಾಧ್ಯ? ಯಾಕೆ ಸಾಧ್ಯ? ನಾವು ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಕತ್ತಲೆಯನ್ನು ಕಷ್ಟಪಡ್ತಿರೋ ನಮ್ಮ ಅಣ್ಣ ತಮ್ಮದರಿಗೆ ನಮ್ಮ ಕೈಲಾಸ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ಈ ಕಾರ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ದುಡಿಯೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನಮ್ಮೂರಿನಲ್ಲಿ ಮಾತು ಬಾರದವರಿಗಾಗಿ ಮೀಸಲಾಗಿರುವ ಒಂದು ಸಣ್ಣ ಪಾಠಶಾಲೆ ಪ್ರಾರಂಭಿಸೋಣ. ನಿಜ ಗೊಪ್ಪ, ಹಾಗೆ ಮಾಡೋಣ. ನಮ್ಮ ಈ ಪ್ರಯತ್ನದಿಂದ ನಾಲ್ಕು ಜನಕ್ಕೆ ಪ್ರಯೋಜನವಾಗೋದಾದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಗೋಪಾಲ್. ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಗೋಪಾಲ್. ಕತ್ತಲಿನ ಪ್ರಪಂಚಕ್ಕೆ ಬೆಳಕು ತಂದ ಈ ದೀಪಾವಳಿ ಶುಭ ದಿನವೇ ನಮ್ಮ ಈ ನಿರ್ಧಾರಕ್ಕೆ ನಾಂದಿ ಆಗಲಿ. ಅಂತೂ ನೀವು ಮನಸ್ಸು ಮಾಡಿ ಹೊರಟೇ ಬಿಡ್ರಿ. ನೀವೆಲ್ಲಿದ್ರು ದೇವರು ನಿಮ್ಮನ್ನು ಚೆನ್ನಾಗಿದ್ದೇ ಇರಲಿ ಅಂತೇಳಿ ಹಾರೈಸ್ತೇನೆ. ನಿಮ್ಮ ಅಭಿಮಾನ ನಾವೆಂದಿಗೂ ಮರೆಯೋಕ್ಕಾಗಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಶುಭಾಶಯಗಳು ಸದಾಕಾಲವೂ ನಮಗೆ ಬೆಂಬಲವಾಗಿರುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೂ ತುಂಬಾ ದುಃಖ ಆಗ್ತಾ ಇದೆ ಅಪ್ಪ. ಆದ್ರೆ ಕಿವುಡು ಮೂಗು ಮಕ್ಕಳಿಗೆ ನಮ್ಮ ಕೈಲಾದ ಸೇವೆ ಮಾಡಬೇಕು ಅಂತ ಹೊರಟಿದ್ದೀವಿ. ಆದ್ರೆ ನಾವೆಲ್ಲೇ ಇರಲಿ ನಿಮ್ಮನ್ನ ಮಾತ್ರ ಎಂದಿಗೂ ಮರೆಯಲ್ಲ. ನೀವು ಮಾತ್ರ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ನಮ್ಮ ದೇಶದ ಸತ್ಪ್ರಜೆಗಳಾಗಿ ಬಾಳಿ ಅಷ್ಟೇ.
ನೀವು ನಲ್ಲಿ ಚೆನ್ನಾಗಿದೆ. ನಮ್ಮನೆ ಒಳಗೆ ಹೇಳಿ ಕೇಳಿದೆ ನುಗ್ಗಿ, ನಲ್ಲಿ ನೀವು ಸದಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ನಾನು ನೋಡ್ತಾನೆ ಇದ್ದೀನಿ. ನಾನು ಸರಿ ಸರಿ ಎಲ್ಲಿ ಏನ್ ಬರ್ದಿದ್ರಿ ಅಮ್ಮ ಅವ್ರು ನೋಡೋಣ. ಗುಡ್, ಬಹಳ ಚೆನ್ನಾಗಿ ಬರ್ದಿದ್ದೀಯ ನೀನೆ. ಇಲ್ಲ ಕೂತ್ಕೊಂಡು. ಏನದು, ಏನ್ ಹುಡುಕ್ತಾ ಇದ್ದೀರಿ? ಅದನ್ನ ನನ್ ಕೇಳೋದ್ ಬದಲು ನಿಮ್ ಹೆಂಡತಿ ಕೇಳಿ. ಗಂಗಾ, ಇವರೆಲ್ಲ ಯಾಕೆ ಬಂದಿದ್ದ? ನಿಮ್ ಹೆಂಡತಿ ಈ ದಿವಸ ನಮ್ಮನೆ ಬಂದಿದ್ರು, ಆಗ ನಾನ್ ಸ್ನಾನಕ್ಕೆ ಹೋಗೋಸ್ಕರ ಒಡವೆಗಳನ್ನೆಲ್ಲ ತೆಗ್ದಿಟ್ಟಿದ್ದೆ. ಇಷ್ಟು ಜಾಗದಲ್ಲಿ ಎರಡ್ ಚಿನ್ನದ ಬೆಳೆ ಒಂದುಂಗ್ರ ಪತ್ತೆನೇ ಇಲ್ಲ. ನಿಮ್ ಹೆಂಡತಿ ಬಿಟ್ಟು ಬೇರೆ ಯಾರು ನಮ್ಮನೆ ಬಂದು ಇಲ್ಲ, ಯಾರು ತಗೊಂಡು ಇಲ್ಲ. ಅಂದ್ರೆ ನನ್ ಹೆಂಡತಿನ ಕಳ್ಳೆ ಅಂತೀರೇನು? ನಿಸ್ಸಂದೇಹವಾಗಿ. ನೋಡಿ, ನೀವು ತಿಳ್ಕೊಂಡ್ರೆ ತಪ್ಪು. ಅವರೆಂದ್ರೂ ಈ ರೀತಿ ಕಾರ್ಯ ಕೈ ಹಾಕೊಳ್ಳಲ್ಲ. ನೀವೇ ಬೇರೆ ಎಲ್ಲಾದ್ರೂ ಇಟ್ಟು ಮರ್ತಿರ್ಬೇಕು. ಹಾಗೆಲ್ಲ ಸರಿಯಾಗಿ ಹುಡುಕದೆ ಮತ್ತೊಬ್ಬರ ಮೇಲೆ ಅಪವಾದ ಹೊತ್ತಷ್ಟು ಮೂರ್ಖರಲ್ಲ ನಾನು. ಗಂಗಾ, ಏನ್ ಇವ್ರು ಹೇಳ್ತಾ ಇರೋದು? ನೋಡಿ, ನಿಮ್ಗೆ ಅನುಮಾನ ಇದ್ರೆ ಮನೆಯಲ್ಲೇ ಬೇಕಾದ್ರೆ ಹುಡ್ಕೊಳ್ಳಿ, ಬನ್ನಿ. ಬನ್ನಿ. ನಿನ್ ಗೊತ್ತಿಲ್ಲದೆ ಕಣ್ಪಾಡಿ ತಾನೇ ನಡ್ಕೊಂಡು ಬರ್ತೇನು. ನಿಜ ನಿಜ ಹೇಗ್ ಬಂತಿ? ನೀನ್ ಅವ್ರ ಮನೆಗೆ ಹೋಗಿದ್ರಿಂದ ತಾನೇ. ನಿನ್ ಯಾರು ಅವ್ರ ಮನೆಗೆ ಹೋಗೊಂಡಿ? ನೀನ್ ಅಲ್ಲಿಗೆ ಹೋಗಿದ್ರಿಂದ ತಾನೇ ಅವ್ರ ಮನ್ಸಿಗೆ ಬಂದಾಗ ಮಾತಾಡೋಕೆ ಅವಕಾಶ ಆಯ್ತು. ಕಂಡದ ಕಂಡ ಹಾಗೆ ಹೇಳಿದ್ರೆ ಕೆಂಡ ಅಂತ ಕೋಪ ಅಂತೆ ಅಲ್ಲ. ಇಷ್ಟೊಂದು ಮಾನಕ್ ಹೆದ್ರವರು ಇಂಥ ಕೆಲಸಕ್ಕೆ ಕೈ ಹಾಕ್ಬೇಕಾಗಿತ್ತು? ನೋಡಿ, ನೀವು ಅನಾವಶ್ಯಕವಾಗಿ ಮಾತಾಡ್ಬೇಕು. ಈ ಉಂಗ್ರ ಇಲ್ಲಿ ಹೇಗೆ ಬಂತು ಅನ್ನೋದನ್ನ ವಿಚಾರಿಸೋದು ನನ್ನ ಕೆಲಸ. ಅಲ್ಲಿವರೆಗೂ ನೀವು ಸುಮ್ಮನೆ ಇರಿ. ನಾನ್ಯಾಕೆ ಸುಮ್ಮನೆ ಇರ್ಲಿ? ನಂದಿನ್ನೂ ಒಂದು ಜೊತೆ ಬಳೆ ಬರ್ಬೇಕಾಗಿದೆ. ನೋಡಿ, ಒಳ್ಳೆ ಮಾತಿನಿಂದ ಅದೆಲ್ಲಿದೆಯೋ ತೆಗೆದು ಕೊಟ್ಬಿಡಿ. ಇಲ್ಲದ್ರೆ ಪೊಲೀಸ್ನವ್ರಿಗೆ ದೂರು ಕೊಡ್ಬೇಕಾಗುತ್ತೆ. ಹಾಗೇನು ಕೊಟ್ಬಿಡಿ. ಈ ಉಂಗ್ರ ಇಲ್ಲಿ ಹೇಗೆ ಬಂತು ಗೊತ್ತಿಲ್ಲ. ನನ್ನ ಹೆಂಡತಿ ಕದ್ದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮೇಲೆ ನಿಮ್ಗೆ ಅನುಮಾನ ಇದ್ರೆ ಮನೆಯನ್ನ ಹುಡುಕ್ ನೋಡ್ಕೊಡಿ. ಏನದು? ಈಕೆ ಇವತ್ತು ಮಾರ್ವಾಡ್ ಅಂಗಡಿಗೆ ಬಳೆಗಳನ್ನು ಮಾರಕ್ ಬಂದಿತ್ತು. ಅಲ್ಲಿದ್ದ ನಾವು ಅನುಮಾನ ಪಟ್ಟು ವಿಚಾರಿಸಿದ್ವಿ. ಸ್ವಲ್ಪ ಎದುರಿಸಿದ ನಂತರ ಎಲ್ಲಾ ವಿಷಯ ಹೊರಗೆ ಬಂತು. ಇದನ್ನೆಲ್ಲ ತಾನೇ ಕದ್ದಿದ್ದಂತ ಒಪ್ಕೊಂಡು ಉಂಗ್ರ ಮಾತ್ರ ಇಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರು. ಅದು ಕೊಸಬೇಕು ಹಾಕೊಂಡು ಬಂದಿದ್ದ. ನಾನು ಕೇಳಿದ್ದೆ ಆತದಲ್ಲ, ಅವ್ನ ಏನೇನು ಅಂದ್ಬಿಟ್ನಲ್ಲ. ದಯವಿಟ್ಟು ನಾನು ಕ್ಷಮಿಸಿದೆ. ಸರಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗ್ಬಿಡಿ. ದೊಡ್ಡ ಉಪಕಾರ ಮಾಡಿದಾಗುತ್ತೆ ಸರ್. ದಯವಿಟ್ಟು ತಾವು ಸ್ಟೇಷನ್ ಬಂದು ಸಾಕ್ಷಿ ಹೇಳಬೇಕು ಸರ್. ಗಂಗಾ, ನಿಮ್ ತಾಯಿಯವರಿಗೆ ಇವತ್ತೇ ಕಾಗದ ಬರೆದಿರ್ತೀನಿ.
ಗೋಪಾಲ್, ಇವತ್ತು ಯುಗಾದಿ ಹಬ್ಬ, ನೀವಿಬ್ರು ದಯವಿಟ್ಟು ನಮ್ಮನೆಗೆ ಊಟಕ್ಕೆ ಬಂದ್ಬಿಡ್ಬೇಕು. ಅಯ್ಯೋ ಸುಮ್ನೆ ಆಯ್ತು ಅಂದ್ರೆ ನಮ್ ಪ್ರಾಣೇಶನ್ ಊಟ ಆದ್ರೆ ಸಾಕು, ತೊಡಗುವೆ ಸಿಕ್ಕಾಗ ಆಗ್ತಾನೆ. ಇಲ್ಲೇ ಮತ್ತೆ ನೀರು ನಾನು ಸೇರಿ ತಯಾರು ಮಾಡೋದನ್ನ ಊಟ ಅಂತ ಕರೆಯಕ್ಕಾಗುತ್ತೆ. ಪಾಪ ರುಚಿಯಾದ ಊಟ ಸಿಕ್ಕಿದ್ರೆ ಸೊರಗೋಗಿದ್ದಿ. ಏನ್ ಯೋಚನೆ ಮಾಡ್ಬೇಡಿ, ನಿಮ್ಗೊಬ್ರು ಅತ್ತಿಗೆ ಬಂದ್ರು ಅಂದ್ರೆ ಈ ಸಮಸ್ಯೆ ಎಲ್ಲ ತಾನಾಗೆ ಪಾರಾಗುತ್ತೆ. ನನಗೆ ಗೊತ್ತಾಯ್ತು, ಸ್ವಲ್ಪ ಮಾರ್ಕೆಟ್ ಹೋಗಿ ಬರ್ತೀನಿ, ಮರ್ತು ಬಿಡ್ಬೇಡಿ. ಮನುಷ್ಯನ ಹುಟ್ಟಿದ ಮೇಲೆ ಕಷ್ಟ ಸುಖ ಎರಡನ್ನೂ ನಾವು ಎದುರಿಸಲೇಬೇಕು. ಧೈರ್ಯ ತಗೊಳ್ಳಿ, ಏನು ಗೋಪಾಲ್ ನನ್ನ ಜೊತೆ ಕಂಪ್ನಿ ಕೊಡಿ.
ನಿದ್ರೆ ಬರ್ಲಿಲ್ಲ. ನಿದ್ರೆ ಬರ್ಲಿಲ್ಲ. ನಾನು ನೀನು ಕೂಲು ಕೂಲು ಏನು ದಿನ ದಿನ ನೀನು ನನ್ನ ಜೊತೆನೇ ಸ್ಕೂಲ್ಗೆ ಬರಬೇಕು. ಆ ಅಗತ್ಯವಾಗಿ ಬರ. ಇಲ್ಲೊಬ್ಬಳೆ ಕೂತು ಬೇಜಾರು ಪಡೋದಕ್ಕಿಂತ ಅಲ್ಲಿ ಮಕ್ಕಳ ಜೊತೆನಲ್ಲಿ ಕಾಲ ಕಳಿಬಾರ್ದು ಅಲ್ಲ. ಹಾಗೆ ಬಾ ಬಾ ಮಲ್ಕು. ನನ್ನಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿ. ನನ್ನ ದೃಷ್ಟಿನೇ ನಿನ್ ತಗಲ್ತೇನೆ ಅನ್ಸುತ್ತೆ. ನೀನು ಸಂಸಾರವೊಂದಿಗಳಾಗಿ ನಿನ್ನ ಜೀವನದಲ್ಲಿ ಸುಖ ಸಂತೋಷಗಳು ಲಭಿಸಿ ನೀನು ಒಬ್ಬ ತಾಯಿ ಆಗ್ತೀಯ ಅಂತ ನನ್ನ ಕನಸಲ್ಲಿ ಎಣಿಸಿದ್ದೆ. ದೇವರು ದೊಡ್ಡ ನಷ್ಟೇ. ನಂದು ಮರಿಬೇಕಾಗಿದ್ದ ಘಟನೆನ ಮತ್ತೆ ನೆನಪಿಗೆ ತಂದುಕೊಂಡು ನಿನ್ ಮನಸ್ಸು ನೆನಪಿದೆ. ಕ್ಷಮಿಸಬೇಕಾದ ನೀನು. ನೀನ್ ತುಂಬಾ ಒಳ್ಳೆಯವಳು. ನೀನ್ ತುಂಬಾ ಒಳ್ಳೆಯವಳು. ಗಂಗು ಇಬ್ರು ನಿಂತು ನೋಡಿ. ಪಕ್ಕದ ಮನೆಯವ್ರು ಹಾಡಿದ್ರಲ್ಲ ಯಾತಿಗೆ ಗೊತ್ತೇನು? ನಮ್ ಹುಟ್ಟೋ ಮಗುಗೆ ಹೊಟ್ಟೆಯಲ್ಲಿರೋವಾಗ್ಲೇ ಸಂಗೀತ ಜ್ಞಾನ ಶಬ್ದ ಜ್ಞಾನ ಬರ್ಲಿ ಅಂತ ಹಿರಿಯರು ಮಾಡಿರೋ ಸಂಪ್ರದಾಯ. ಬೆಳಗ್ಗೆ ನೀನೆಂದು ಬರುವೆ ಹಾಡುಂದ ಹಾಡುವೆ ನೀ ಕೇಳು ಮಗುವೆ. ಆನಂದ ನಾ ನೀಡಲಿಲ್ಲ ನಿನಗಾಗಿ ಮಹಿಳೆಯದು ತಾ ಹಾಡಲಿಲ್ಲ. ಶ್ರೀಮಂತದ ಆನಂದ ನಾ ನೀಡಲಿಲ್ಲ ನಿನಗಾಗಿ ಮಹಿಳೆಯದು ತಾ ಹಾಡಲಿಲ್ಲ. ಸಿರಿವಂತರ ಭೋಗ ನಿನಗಿಲ್ಲ ಸಿರಿಯಾಗಿ ನಿಧಿಯಾಗಿ ನೀ ಬರುವೆಯಲ್ಲ.
ಹಾಡೊಂದ ಹಾಡುವೆ ನೀ ಕೇಳು ಮಗುವೆ. ನಿನ್ನೊಂದು ನುಡಿ ಮುತ್ತು ಸವಿದೆ ನಿನಂತೆ, ಆ ಸುಖದೆ ನಾ ಮರೆವೆ ನೀ ಬಾಳ ಚಿಂತೆ. ನಿನ್ನೊಂದು ನುಡಿ ಮುತ್ತು ಸವಿದೆ ನಿನಂತೆ, ಆ ಸುಖದೆ ನಾ ಮರೆವೆ ನೀ ಬಾಳ ಚಿಂತೆ. ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ, ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ, ಇವಳಾಸೆ ಆಕಾಂಕ್ಷೆ ನೀನಾದೆಯಲ್ಲ. ಹಾಡುಂದ ಹಾಡುವೆ ನೀ ಕೇಳು ಮಗುವೆ, ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ. ಹಾಡುಂದ ಹಾಡುವೆ ನೀ ಕೇಳು ಮಗುವೆ. ನನ್ನ ನನ್ನಯ ಮೂರ್ತಿಗಳೇ ಹಾಗೂ ಪ್ರಿಯ ಬಂಧುಗಳೇ, ಈ ದಿನ ಬಹಳ ಸಂತೋಷವಾದ ದಿನ. ಮಾನವ ಉತ್ಸಾಹ ಮತ್ತು ಶಾಂತಿಯಿಂದ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಿದರ್ಶನ ಶ್ರೀಮೂರ್ತಿಯವರು. ಸಾಧಾರಣವಾದ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದೆಂದ್ರೇನೆ ಕಟುತರವಾದ ಸಮಸ್ಯೆ. ಅಂತಹುದರಲ್ಲಿ ಕಿವಿಯೂ ಕೇಳಿಸಿದೆ, ಮಾತು ಬರದೇ ಇರತಕ್ಕಂತಹ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದೆಂದರೆ ಇದು ಸಾಧನೆ ಮತ್ತು ಶಾಂತಿಯ ಪರಮಾವಧಿ. ಅದು ಅಲ್ಲದೆ ಈ ಪಾಠಶಾಲೆಯ ಪ್ರಾರಂಭೋತ್ಸವಕ್ಕೆ ಮೂಲ ಕಾರಣವಾದ ಇವರ ಮಗು ತೀರಿಕೊಂಡರೂ ಸಹ ಕರ್ತವ್ಯ ವಿಮುಖರಾದರೆ ಈ ಸೋಮಸ್ವಾನ್ ಎಂಬ ತತ್ವದ ಮೇಲೆ ನಿಂತು ಸಾಧಿಸಿರುವ ಇವರ ಸಾಧನೆ ನಿಜವಾಗಲೂ ಜಾಗರೀಯವಾಗುತ್ತದೆ. ಕತ್ತಲಲ್ಲಿ ಕಷ್ಟಪಡುತ್ತಿರುವ ಮಕ್ಕಳಿಗೆ ಮೂರ್ತಿಯವರು ನಂದಾದಿ. ಭಾರತ ಮಾತೆಗೆ ಹೆಮ್ಮೆಯ ಪುತ್ರ ಜವಾಹರಲಾಲ್ ನೆಹರೂರವರ ಜನ್ಮದಿನಾಚರಣೆ ಹಾಗೂ ಬಾಲದಿನಾಚರಣೆ ಇದರ ಅಂಗವಾಗಿ ಏರ್ಪಡಿಸಿರುವ ಈ ಸಮಾರಂಭ ಈ ಮಕ್ಕಳ ನವಜೀವನಕ್ಕೆ ನಾಂದಿ ಎನ್ನಬಹುದು. ಮೂರ್ತಿಗಳ ನಿಸ್ವಾರ್ಥ ಸೇವೆಗೆ ಅಭಿನಂದಿಸಿ ವಿದ್ಯಾ ಇಲಾಖೆ ಪರವಾಗಿ ಈ ಸ್ವರ್ಣ ಪದಕವನ್ನು ನಾನು ಅವರಿಗೆ ಅರ್ಪಿಸಲು ಬಹಳ ಹೆಮ್ಮೆ ಪಡುತ್ತೇನೆ. ದಯಮಾಡಿ ಮೂರ್ತಿಗಳು, ಸತ್ಯಕ್ಕೆ ಎಂದಿಗೂ ಜಯವೆಂಬ ಸತ್ಯವ ಸಾರುವ ಕಥೆಯುಂದ, ಕೇಳುವೆ ಕೇಳಿರಿ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ. ಸತ್ಯಕ್ಕೆ ಎಂದಿಗೂ ಜಯವೆಂಬ ಸತ್ಯವ ಸಾರುವ ಕಥೆಯುಂದ, ಕೇಳುವೆ ಕೇಳಿರಿ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ.
ಇಲ್ಲ ಗೊತ್ತಿಲ್ಲ, ನಾತ್ರ ಮುಗಿಸ್ಬಿಟ್ಟು ದಿಶೋ ಮತ್ತು ಕನ್ನಡ ಮಾತೆಯ ಮಕ್ಕಳಿರ ನಾನು ಬರ್ತೀನಿ ಗೊಪ್ಪ, ಹೊಟ್ಟೆ ಮುಗಿಸಿದೆ, ನನ್ನ ಹುಡುಗರನ್ನು ಮನೆ ಕಳಿಸ್ಬಿಟ್ಟು ನಿನ್ನೇನೆ ಬರ್ತೀನಿ. ನಿಮ್ಗೆ ಯಾವ ಊರು ಮಾತು ತೋರಿಸೋ ಹಾಗೆ ಮಾಡ್ತಾರೆ. ದಯವಿಟ್ಟು ನನ್ನ ಹೆಂಡತಿ ನನ್ನ ಗುರುತಿಸ್ಬಿಡಿ.
ನಿರ್ಮಲಾ, ನಿರ್ಮಲಾ ಬಾ ಅಮ್ಮ, ಬಾ ಬಾರಮ್ಮ ಇಲ್ಲಿ. ಸ್ವಲ್ಪ ಇರಪ್ಪ, ಬರ್ತೀನಿ.